Ellarkum namaskara. I don't know if it's Tamil or Kannada, but I'm really sorry if I'm messing it up. So, my dear friends, thank you so much for joining this program today. Ivala manamo group consciousness gurinchi oka rendu moodu vakyalu maatladukundam. Group consciousness ante inclusiveness. ఇన్క్లూసివ్నెస్ మనం పెట్టుకుంటూ ఒక గ్రూప్ లో మనం ఎలా మెలగాలి అనేది ఒక చిన్న కాన్సెప్ట్ అండి, మీ అందరికి హెల్ప్ఫుల్ అవుతుంది. సో ఫ్యామిలీ ఒక గ్రూపు, మన పిఎస్ఎస్ఎం ఒక గ్రూపు, మన ఫ్రెండ్స్ ఒక గ్రూపు, అన్ని ఇట్లా గ్రూపులలో మనం గ్రూప్ కాన్షియస్నెస్ ని ఎట్లా తేవాలి అనేది టాపిక్. ಎಸ್ ಮೇಡಮ್, ಸೊ ಇವತ್ತು ಪರಿಣಿತಾ ಮೇಡಮ್ ಅವರು ನಮಗೆ ಗ್ರೂಪ್ ಕಾನ್ಷಿಯಸ್ನೆಸ್ ಅಂದ್ರೆ ಒಮ್ಮತ, ಪ್ರತಿಯೊಂದು ವಿಷಯದಲ್ಲಿ ಒಂದು ಗ್ರೂಪ್ ಜೊತೆ ಒಮ್ಮತ ಸ್ಥಿತಿ ಯಾವ ರೀತಿ ಆಗಿದೆ, ಪ್ರಜ್ಞೆಯಲ್ಲಿ ಒಮ್ಮತ ಸ್ಥಿತಿಗೋಸ್ಕರ ಯಾವ ರೀತಿ ನಾವು ಇರಬೇಕು ಅನ್ನೋದ್ರ ಬಗ್ಗೆ ಅವ್ರು ಇವತ್ತು ಅದರ ಒಂದು ಆಳವಾದ ಒಂದು ಜ್ಞಾನನ ಕೊಡ್ತಾ ಇದ್ದಾರೆ. ಎಸ್ ಮೇಡಮ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಗ್ರೂಪ್ ಕಾನ್ಷಿಯಸ್ನೆಸ್ ಅನ್ನೋದು ಚಾಲಾ 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 ಫನ್ ಟಾಪಿಕ್. సో గ్రూప్ కాన్షియస్నెస్ అంటే మనదేది కూడా మనము ఒక గ్రూప్ లోకి వచ్చినప్పుడు దాన్ని ఒక పవిత్ర స్థలంగా మనము భావించాలి. సో ఒక గ్రూప్ లో ఉంటూ మనము ఆ గ్రూప్ లో ఉన్న మనుషులని మనం ఇష్టపడకుండా ఉండకూడదు. ప్రతి మనిషిని, ఆ గ్రూప్ లో ఉన్న ప్రతి మనిషిని మనం ఇష్టపడేలాగా ఉండాలి. ಗ್ರೂಪ್ ಕಾನ್ಷಿಯಸ್ ಅಂದ್ರೆ ಒಂದು ಗುಂಪಿನ ಪ್ರಜ್ಞೆ, ಅದ್ರ ಜೊತೆ ಯಾವ ರೀತಿ ಯಾವುದೇ ಒಂದು ಗುಂಪಲ್ಲಿ ನಾವು ಸೇರ್ಪಡೆ ಆದಾಗ ಆ ಗುಂಪಿನಲ್ಲಿ ನಾವು ಎಲ್ಲರನ್ನ ಇಷ್ಟಪಟ್ಟು ನಮ್ಮ ಆ ಗುಂಪನ್ನು ಕೂಡ ನಾವು ಇಷ್ಟಪಡ್ಬೇಕು. ಅದು ಒಂದು ಕ್ಷೇತ್ರ ತರ ಆಗ್ಬೇಕು. ಆ ಗುಂಪನ್ನ ನಾವು ಇಷ್ಟಪಟ್ಟು ನಾವು ಆ ಗುಂಪಲ್ಲಿ ಸೇರ್ಬೇಕು ಅಂದ್ರೆ ಇಷ್ಟ ಪಡಲಾದಂಗೆ ಆ ಗುಂಪಲ್ಲಿ ನಾವು ಯಾವತ್ತು ಸೇರಕ್ಕೆ ಹೋಗ್ಬಾರ್ದು. ಗ್ರೂಪ್ ಕಾನ್ಷಿಯಸ್ನೆಸ್ ಗೆ ಕಾವಲ್ಸಿಂದ ರೈಟ್ ಹ್ಯೂಮನ್ ರಿಲೇಷನ್ಸ್. ಮನಕ್ಕೆ ಎಪ್ಪಡೈತೆ ರೈಟ್ ಹ್ಯೂಮನ್ ರಿಲೇಷನ್ಸ್ ಉಂಟಾಯೋ ఆ గ్రూప్ చాలా చక్కగా తయారవుతుంది. మన పర్సనల్ ఎజెండాలు కానీ, పర్సనల్ ఒపీనియన్స్ కానీ, అభిప్రాయాలు కానీ, ఏదన్నా కానీ మనము బయట పెట్టి గ్రూప్ లోకి ఎంటర్ కావాలి. మన ఈగోస్ కానీ, జెలసీస్ కానీ, హేట్రెడ్స్ కానీ, ఇవన్నీ కూడా మనము బయట పెట్టి రాగలిగితే ఆ అట్లాంటి గ్రూప్ మనకి బ్యూటిఫుల్ గా ఉంటుంది. ಆ ಗುಂಪಿನ ಪ್ರಜ್ಞೆ ಜೊತೆ ನಾವಿರ್ಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮ ಅವಶ್ಯಕತೆ ಏನಪ್ಪ ಅಂದ್ರೆ ಸರಿಯಾದ ಮಾನವೀಯ ಸಂಬಂಧಗಳು ನಮ್ಮಲ್ಲಿರ್ಬೇಕು. ನಮ್ಮ ಸ್ವ ಇಚ್ಛೆಗಳು ಏನೇ ಇರ್ಬೋದು, ಅದು ಏನೇ ಇರ್ಬೋದು ಅಂದ್ರೆ ಅದು ಈರ್ಷೆ ಇರ್ಬೋದು, ಅವನ್ನೆಲ್ಲ ಬದಿಗಿಟ್ಟು ನಾವು ಆ ಗ್ರೂಪ್ ಅಲ್ಲಿ ಯಾವ ರೀತಿ ಇರ್ಬೇಕು ಅದ್ರ ಪ್ರಕಾರ ನಾವು ಇರೋದನ್ನ ಆ ಸ್ಥಿತಿನ, ಆ ಒಮ್ಮತ ಸ್ಥಿತಿನ ನಾವು ಪಡಿಬೇಕು. ಇಲ್ಲಾಂದ್ರೆ ಅಲ್ಲಿ ನಮಗೆ ಏಳ್ಗೆ ಇರಲ್ಲ. ಎಸ್ ಮೇಡಮ್. So for right human relations, there are two main principles upon which this science is built upon. First, the intent is every human being has a divine origin. So, Please go ahead. Right human relationships, sariyada manavata sambandhakke eradidavu. First bandu, pratiyobba manushanigu divyavada ಒಂದು ಹುಟ್ಟಿರ್ತತೆ, ಒರಿಜಿನ್, ದಿವ್ಯವಾದ ಒಂದು ಹುಟ್ಟು, ಹುಟ್ಟಿನ ಸತ್ಯತೆ ಇರ್ತತೆ. ದಿವ್ಯ ದೈವತ್ವದ ಹುಟ್ಟು ಪ್ರತಿಯೊಬ್ಬ ಮನುಷ್ಯನಿಗೂ ಐತನ್ನೋದು ನಮಗೆ ಆ ಪ್ರಜ್ಞೆ ಇರಬೇಕು. ಎಸ್ ಸರ್. ಎಸ್ ಮ್ಯಾಮ್. ಸೊ ಆ ಗ್ರೂಪ್ ಲೋ ಉನ್ನ ಪ್ರತಿ ಮನುಷ್ಯ ಇಂಕೊಕ ಮನುಷ್ಯಲೋ ದೈವ ಸ್ವರೂಪವು ಚೂಡಲೇಕಪೋತೆ ಆ ಗ್ರೂಪ್ ದಿವ್ಯಂಗಾ ಉಂಡದು. ಸೊ ಆ ಗ್ರೂಪ್ ಅಲ್ಲಿ ನಾವು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ದೈವತ್ವದ ಒಂದು ಹುಟ್ಟಿರ್ತದೆ. ಸೊ ಬೇರೆಯವ್ರನ್ನ ಕೂಡ ನಾವು ದೈವತ್ವದಿಂದಾನೆ ನೋಡ್ಬೇಕು, ಅವರಲ್ಲಿ ಕೂಡ ನಾವು ದೈವತ್ವನ ಕಾಣಬೇಕು. ಇಲ್ಲ ಅಂತಂದ್ರೆ ಆ ಗ್ರೂಪ್ ದಿವ್ಯವಾಗಿರೋಕೆ ಸಾಧ್ಯತೆನೆ ಇಲ್ಲ. ಸೊ ಬೇರೆಯವ್ರನ್ನ ಕೂಡ ದೈವತ್ವದಿಂದ ನಾವು ಕಾಣಬೇಕು. ಎಸ್ ಮ್ಯಾಮ್. ಅಂಡ್ ದ ಸೆಕೆಂಡ್ ಪಾಯಿಂಟ್ ಇಸ್ ದಟ್ ದಿ ಹೈಯೆಸ್ಟ್ ಪೊಟೆನ್ಷಿಯಲ್ಸ್ ಆಫ್ ಎ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಬಿ ರಿಲೀಸ್ಡ್ ಅಂಡ್ ಕಲ್ಟಿವೇಟೆಡ್ ಇನ್ ರೈಟ್ ಹ್ಯೂಮನ್ ರಿಲೇಷನ್ಸ್.
ಸೊ ಎರಡನೇದೇನಪ್ಪ ಅಂದ್ರೆ ಹೈಯೆಸ್ಟ್ ಪೊಟೆನ್ಶಿಯಲ್ ಅಂದ್ರೆ ಉನ್ನತವಾದ ಸಾಮರ್ಥ್ಯತೆ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಉನ್ನತವಾದ ಸಾಮರ್ಥ್ಯತೆ ಇದೆ, ಅದು ಹೊರಗಡೆ ಬಂದು ಅದು ಒಂದು ಅವಕಾಶ ತಗೋಬೇಕು ಅಂತಂದ್ರೆ ಅದು ಈ ರೀತಿಯಾದ ಗ್ರೂಪ್ ಕಾನ್ಶಿಯಸ್ ಅಲ್ಲಿ ಮಾತ್ರ ಸಾಧ್ಯ. ಅದು ರೈಟ್ ಹ್ಯೂಮನ್ ರಿಲೇಶನ್ಶಿಪ್ ಅಂದ್ರೆ ಸರಿಯಾದ ಮಾನವ ಸಂಬಂಧದ ಎರಡನೇ ಒಂದು ತತ್ವ. ಸೊ ಈ ರೆಂಡು ಪ್ರಿನ್ಸಿಪಲ್ಸ್ ಫಾಲೋ ಅಯ್ಯನಾಳ್ಳು ಮನಕ್ಕೆ ರೈಟ್ ಹ್ಯೂಮನ್ ರಿಲೇಷನ್ಸ್ ಉಂಟಾಯಿ, ಗ್ರೂಪ್ ಕಾನ್ಶಿಯಸ್ನೆಸ್ ಉಂಟುಂದಿ. ಈ ರೆಂಡು ಪ್ರಿನ್ಸಿಪಲ್ಸ್ ಕಿ ದೂರಂ ಎಲ್ತೂ ಅನ್ನ ಕೊದ್ದಿ ಮನ ಗ್ರೂಪ್ ಕಾನ್ಶಿಯಸ್ನೆಸ್ ಉಂಡದು ಅಂಡ್ ವಿ ಬಿಕಮ್ ಸೆಪರೇಟ್ ಫ್ರಮ್ ಈಚ್ ಅದರ್. ಸೊ ಈ ಎರಡು ಅಂದ್ರೆ ಈ ರೈಟ್ ಸರಿಯಾದ ಮಾನವ ಸಂಬಂಧ, ಒಂದು ನಮ್ಮಲ್ಲಿ ನಮ್ಮ ಹುಟ್ಟು ದಿವ್ಯವಾದದ್ದು, ಬೇರೆಯವರನ್ನು ಕೂಡ ದಿವ್ಯತನೆ ನೋಡಬೇಕು, ಇದು ಎರಡನೇದು. ಈ ಎರಡು ಸರಿಯಾಗಿ ಅಂದ್ರೆ ನಮ್ಮ ಸ್ವ ಬದಿಗಿಟ್ಟು ನಾವು ನೋಡ್ಬೇಕು, ಅವಾಗ ದಿವ್ಯತೆ ಬರ್ತದೆ. ಇವೆರಡು ಸರಿಗಿಲ್ಲ ಅಂತಂದ್ರೆ ಅವಾಗ ನಮ್ಮನ್ನ ನಾವು ಸಪರೇಟ್ ಅಂದ್ರೆ ಬೇರೆ ಆಗ್ಬಿಡ್ತೀವಿ, ನಾವು ಗ್ರೂಪ್ ಇಂದ ಬೇರೆ ಆಗ್ಬಿಡ್ತೀವಿ ನಾವು. ಎಸ್ ಮೇಡಮ್. So right human relationships, you know, it's just like climbing a mountain. ante manandaramu konda anchulalo unnapudu em aitundante manamu okkalokokaliki chaala vidividiga vere verega untamu kaani konda ekke koddi manamu andaramu deggara avutu untamu. So meeku vere vallaki padutonda ledha, meeku vere vallaki set avutonda ledha anedi telusukunnappudu manaku ardham aitundi mane ma aadhyatmikta ana kondalo manam ekkada unnamu ani. ಈಗ ಅಂದ್ರೆ ಈಗ ಗ್ರೂಪ್ ಸರಿಯಾದ ಮಾನವ ಸಂಬಂಧಗಳಲ್ಲಿ ನಾವು ಹೋಗ್ತಾ ಇದ್ದಂಗೆಲ್ಲ ಏನಾಗ್ತದೆ ಅಂದ್ರೆ ನಾವು ಒಂದು ನಾವು ಕಣಿವೆಯಲ್ಲಿದ್ದೀವಿ, ಕಣಿವೆಯಲ್ಲಿ ಬೇರೆ ಬೇರೆ ಒಬ್ಬೊಬ್ರು ಒಂದೊಂದ್ ಕಡೆ ಇರ್ತೀವಿ. ಯಾವಾಗ ನಾವು ಗುಡ್ಡ ಏರಕ್ ಶುರು ಮಾಡಿದಾಗ ಏನಾಗ್ತದೆ, ನಿಧಾನವಾಗಿ ನಾವು ಎಲ್ಲಿದ್ದೀವಿ ಅಂತ ನಮಗೆ ಗೊತ್ತಾಗ್ತದೆ. ಅಲ್ಲಿ ಕೆಲವ್ರು ಮಾತ್ರ ಅಂದ್ರೆ ಅದಕ್ಕೆ ಇಷ್ಟ ಇರೋರು ಮಾತ್ರ ಮೇಲೆ ಇರ್ತಾ ಹೋಗ್ತಾರೆ, ಅಲ್ಲಿ ಅಲ್ಲಿ ಸ್ಥಿರರಾಗ್ತಾರೆ. ಎಸ್ ಮ್ಯಾಮ್. ಅಂಡ್ ರೈಟ್ ಹ್ಯೂಮನ್ ರಿಲೇಷನ್ಸ್ ಸ್ಟಾರ್ಟ್ ವೆನ್ ವಿ ಸೀ ಅ ವ್ಯಾಲ್ಯೂ. A value hidden in each human being and a value hidden within ourselves. And we try to reach these values and make them manifest creatively in life. So, andre sariyada manava sambandha innondu enappa andre adu tatpari innondu enandre pratyobralli moolagalu sariyada moolagalanna naavu nodakke shuru martivi, amele nammalli kuda sariyada moolagalu kuda naavu gurutustivi. Hangage avaga enagutte ನಮ್ಮ ಮೌಲ್ಯಗಳು ಬೆಳೀತವೆ. ಸೊ ಈ ರೈಟ್ ಹ್ಯೂಮನ್ ರಿಲೇಷನ್ಸ್ ಅನ್ನವಿ ಫಸ್ಟ್ ಮನತೋ ಸ್ಟಾರ್ಟ್ ಆಯ್ತುಂದಿ. ಮನ ಇಮೋಷನ್ಸ್ ತೋಟಿ ಮನ ರಿಲೇಷನ್ಸ್ ಎಲ್ಲಾ ಉನ್ನಾಯಿ, ಮನ ಆಲೋಚನೆತೋಟಿ ಮನ ರಿಲೇಷನ್ಸ್ ಎಲ್ಲಾ ಉನ್ನಾಯಿ, ಮನ ಆಕ್ಷನ್ಸ್ ತೋಟಿ, ಮನ ಮೋಟಿವ್ಸ್ ತೋಟಿ, ಮನ ಮನ ಲೋಪಲ ನಾ ದೈವತ್ವಪು ಆ ಡಿವೈನ್ ಸೋರ್ಸ್ ತೋಟಿ ಮನಕ್ಕೆ ರಿಲೇಷನ್ಸ್ ಎಲ್ಲಾ ಉನ್ನಾಯಿ ಅನ್ನೋದು ದಾನಿ ಮೀದ ಮನ ಹ್ಯೂಮನ್ ರಿಲೇಷನ್ಸ್ ಆಧಾರಪಡಿ ಉಂಟುಂದಿ. ಸರಿಯಾದ ಮಾನವ ಸಂಬಂಧ ನಮ್ಮಿಂದನೇ ಶುರು ಆಗ್ತದೆ. ನಮ್ಮ ಅಂದ್ರೆ ನಮ್ಮ ಸಂಬಂಧ ನಮ್ಮ ನನ್ನ ಆಲೋಚನೆ ಜೊತೆ, ನನ್ನ ಸಂಬಂಧ ನನ್ನ ಮೌಲ್ಯಗಳ ಜೊತೆ, ನನ್ನ ಸಂಬಂಧ ನನ್ನ ಗುರಿಗಳ ಜೊತೆ, ನನ್ನ ಸಂಬಂಧ ಈ ಪ್ರತಿಯೊಂದು ನನ್ನ ಸಂಬಂಧ ನನ್ನ ಭಾವನೆಗಳ ಜೊತೆ ನಮ್ಮಿಂದನೇ ಶುರುವಾಗೋದು. ಸೊ ನಾವು ಯಾವ ರೀತಿ ನಾವು ರಿಲೇಟ್ ಆಗ್ತೀವಿ, ಯಾವ ರೀತಿ ನಾವು ಸಂಬಂಧ ಜೋಡಣೆ ಆಗ್ತದೆ, ಅದರಿಂದನೇ ನಮ್ಮ ಸರಿಯಾದ ಮಾನವ ಸಂಬಂಧಗಳು ಶುರು ಆಗ್ತವೆ. ನಮ್ಮಿಂದನೇ ಫಸ್ಟ್ ಶುರು ಆಗೋದು, ಬೇರೆಯವರಿಂದ ಅಲ್ಲ. ಎಸ್ ಮ್ಯಾಮ್. యా సో మనకి మనము మనకి ఇంటిగ్రేట్ అవ్వాలి, మనం ఎలైన్ చేసుకోవాలి అని మన బాడీస్ ని వెహికల్స్ ని మనము ఇంటిగ్రేట్ చేసుకోవాలంటే సమగ్రతగా మనం పెట్టుకోవాలి. పెట్టుకున్న తర్వాత ఈ రెండింటిని మనము ఐక్యం చేసుకుంటూ పోవాలి, ఫ్యూజ్ చేసుకుంటూ పోవాలి, ఒకటి లింక్ పెట్టుకుంటూ పోయినప్పుడు ఏ గ్రౌండ్స్ మీద బ్యూటీ గుడ్నెస్ రైటియస్నెస్ జాయ్ ఫ్రీడమ్ బ్యూటీ గుడ్నెస్ రైటియస్నెస్ జాయ్ అండ్ ఫ్రీడమ్ ఈ ఐదు క్షేత్రాలలో మనని మనం ఎలైన్ చేసుకోవాలి, మన వెహికల్స్ ని మనం ఇంటిగ్రేట్ చేసుకోవాలి. సో ఇక యావ రీతి మాడబేకు అప్ప అంతంద్రే నమ్మను నావు సమగ్రతేంద యావ జతిగే రైటియస్ సరియాదుద్దు. మేడం ఐ జస్ట్ రిపీట్ మేడం, ఫైవ్ థింగ్స్ రైటియస్నెస్ ఆ బ్యూటీ గుడ్నెస్ రైటియస్నెస్ జాయ్ అండ్ ఫ్రీడమ్. సో సౌందర్య ఆమేలే ಒಳ್ಳೆತನ, ಆನಂದ, ಸ್ವಾತಂತ್ರ್ಯ, ಆಮೇಲೆ ಮೇಡಮ್ ಫಿಫ್ತ್ ಒನ್ ಬ್ಯೂಟಿ ಗುಡ್ನೆಸ್ ರೈಟಿಯಸ್ನೆಸ್ ಜಾಯ್ ಅಂಡ್ ಫ್ರೀಡಮ್. ಹಾ, ಮೌಲ್ಯತೆ ಈ ಮೂರು ಈಗೇನು ಐದು ಹೇಳಿದ್ನಲ್ಲ ಅವು ಐದರ ಜೊತೆ ನಾವು ನಮ್ಮನ್ನ ನಾವು ಸಂಯೋಜನೆ ಮಾಡ್ತಾನೆ ಇರ್ಬೇಕು. ಅಂದ್ರೆ ಸರಿಯಾದ ಸಂಯೋಜನೆ ಅಂದ್ರೆ ಏನ್ ಫ್ಯೂಸಿಂಗ್ ಅಂತಂದ್ರೆ ಅದ್ರ ಜೊತೆ ನಮ್ಮ ಸಂಯೋಜನೆ ಸರಿಯಾಗಿರ್ಬೇಕು. ಅವಾಗ ಏನಾಗ್ತದೆ ನಮ್ಮ ಮಾನವತಾ ಸಂಬಂಧಗಳು ನಮ್ಮ ಜೊತೆ ಚೆನ್ನಾಗಿ
ಮತ್ತೆ ಬೇರೆಯವ್ರ ಜೊತೆನೂ ಚೆನ್ನಾಗಿ ಆಗಕ್ಕೆ ಶುರು ಆಗ್ತವೆ. మనం ఎప్పుడైతే భౌతికంగా భావోద్వేగ పరంగా మానసికంగా ఆధ్యాత్మికంగా మనతో మనం ఇంటిగ్రేషన్ లాగా లేకపోతే రైట్ హ్యూమన్ రిలేషన్స్ అనేది మనం అనుభవం చెందలేము మై డియర్ ఫ్రెండ్స్. సో అంద్రే నౌ భౌతికవాగి ఆధ్యాత్మికవాగి ఆ ఒక సమగ్రతే భావనాత్మకవాగి ಇಲ್ಲ ಶಾರೀರಿಕವಾಗಿ ಆ ಸಮಗ್ರತೆ ನಮ್ಮಲ್ಲಿ ಬರ್ಲಿಲ್ಲ ಅಂತಂದ್ರೆ ರೈಟ್ ಅಂದ್ರೆ ಸರಿಯಾದ ಮಾನವ ಸಂಬಂಧಗಳು ನಾವು ಇಟ್ಕೊಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ ಜೊತೆ ನಾವು ಸರಿಗಿಲ್ಲ ಅಂದ್ಮೇಲೆ ಬೇರೆಯವ್ರ ಜೊತೆ ಹೆಂಗ್ ಸಾಧ್ಯ? ಇದು ನಾವು ಅರ್ಥ ಮಾಡ್ಕೋಬೇಕು. మనం ఏంటంటే మనందరం పిహెచ్డీలు సాధించేసిన వాళ్ళము, డాక్టరేట్లను సాధించేసిన వాళ్ళము అని మనకి మనం అనుకుని అందరికి సలహాలు ఇస్తుంటాము. మనకి మనలో మనమే ఇంటిగ్రిటీ లేనప్పుడు మన నుంచి మంచి సలహాలు ఎలా వస్తాయి? సలహాలు వచ్చిన రైట్ హ్యూమన్ రిలేషన్స్ గా తోడ్పడతాయని మనకి ఎలా తెలుస్తుంది? సో నమ్మల్లే నమ్మే ఉన్నత స్థితి ఉంది, నమ్మల్లే నమ్మల్ని సమగ్రత ఉంది. ఎందుకు నవ్వేం మాట్లాడుతుంది ಸರಳವಾಗಿ ಸಲಹೆಗಳನ್ನ ಕೊಡಕ್ ಶುರು ಮಾಡಿರ್ತೀವಿ. ಆದ್ರೆ ನಮ್ಮಲ್ಲಿ ಸಮಗ್ರತೆ ಇಲ್ದಾಗ ನಮ್ಮಿಂದ ಸರಿಯಾದ ಸಲಹೆಗಳು ಹೊರಗ್ ಬರಲ್ಲ. ಅವು ಹೊರಗ್ ಬಂದ್ರು ಅದು ಮಾನವ ಸಂಬಂಧದಲ್ಲಿ ಒಂದು ಆಳವಾದ ಸಂಬಂಧನ ಬೇರೆ ಸಾಧ್ಯ ಇಲ್ಲ. ಸೊ ಒಬ್ಬ ಪ್ರೊಫೆಸರ್ ಇಂಕೊಕ ಟೀಚರ್ ದಗ್ಗರಕ್ಕೆ ವಸ್ತಾಡನ್ಮಾಟ. ವಚ್ಚಿ ನಾ ದಗ್ಗರ ನಾನು ಚಾಲಾ ಟೆರಿಬಲ್ ಕಂಡೀಷನ್ ಲೋ ಉನ್ನಾನು, మా ఆవిడతో నేను రోజు గొడవ పడుతున్నాను, అసలు మా ఇంట్లో ప్రశాంతత లేదు, ఏమి లేదు. కానీ ఆయన ఎవరైతే కంప్లైంట్ తీసుకుని వచ్చారో ఆయన ఇంటర్నేషనల్ రిలేషన్స్ సైన్స్ లో పిహెచ్డి చేసి సాధించిన ఆయన అన్నమాట. సో ఒక ప్రొఫెసర్ ఒక టీచర్ అంటే ఆత తన ఒక పరిస్థితి యాకంద్ర ದಿನನಿತ್ಯ ಹೆಂಡತಿ ಜೊತೆ ಜಗಳ ನಡೀತಾನೆ ಐತೆ. ಬಟ್ ಯಾರು ಆ ಒಂದು ಕಂಪ್ಲೇಂಟ್ ತಂದಿರ್ತಾನ ಆತ ಸೈನ್ಸ್ ಅಲ್ಲಿ PhD ಮಾಡಿದಾನೆ, ಇಂಟರ್ನ್ಯಾಷನಲ್ ಲೆವೆಲ್ ಅಂತಾರಾಷ್ಟ್ರೀಯ ವೈಜ್ಞಾನಿಕದಲ್ಲಿ PhD ಆ ಒಂದು ಡಿಗ್ರಿನ ಪಡೆದಿರೋರು. ಸೊ ಆದ್ರೆ ಆತ ಬಂದು ಟೀಚರ್ ಹತ್ರ ಇದು ಹೇಳ್ಕೊಂತ ಇರ್ತಾನೆ. ಎಸ್ ಮಾಡಿ. ಸೊ ಆ ಟೀಚರ್ ಅನ್ನಾರು ನೀ PhD ಇಂಟರ್ನ್ಯಾಷನಲ್ ರಿಲೇಷನ್ಸ್ PhD ಏಮೈಂದಿ ಅಂತೆ. అరే ఇంకా చాలు, ఇంకా అది సరే అది PhD నేలే, ఇదేమైంది అంటే మరి ఎందుకు నువ్వు ఈ నీ ఇంటర్నేషనల్ రిలేషన్స్ లో నువ్వు PhD సాధించావు కదా, ఆ ప్రిన్సిపల్స్ నువ్వు నీ రిలేషన్షిప్స్ లో పెట్టి నీ ఫ్యామిలీ లైఫ్ ని చక్క పెట్టుకోవచ్చు కదా అని అంటాడు. సో అసలు కేళ్తాను టీచర్, యాక్ నేను ఇంటర్నేషనల్ అందరూ అంతర్రాష్ట్రీయ వైజ్ఞానికలు PhD మాడిరా ఏనాయ్తదో ಇಲ್ಲಿ ಯಾಕೆ ಹಿಂಗೈತೆ? ಸೊ ಅಲ್ಲಿ ಏನ್ ಮೌಲ್ಯಗಳು ಇದಾವೆ, ಆ ಪ್ರಿನ್ಸಿಪಲ್ಸ್ ಏನಿದಾವೆ, ಅದನ್ನ ನೀನ್ ಇಲ್ಲಿಟ್ಟು ಸರಿ ಮಾಡ್ಕೋಬಹುದಲ್ಲ ಅಂದ್ರೆ ಅರೆ ಅದು ಬಿಟ್ಬಿಡಿ, ಇದ್ರದ್ದು ಹೇಳು ಅಂತ ಹೇಳ್ತಾರೆ. ಸೊ ಮಲ್ಲಿ ಆ PhD ಚೇಸ್ ನಾನು ಅಂತಾಡು ಅವೇನು ಪಂಚಾಯಿಟ್ಲೇದಪ್ಪ, ಮೇಮ ಒಕ್ಕಳನ್ನೊಕ್ಕಲ್ ಅರ್ಥಂ ಚೇಸ್ಕೋಲೇಕಪೋತುನ್ನಾಮು ಅಂತೆ ಆ ಟೀಚರ್ ಅಂತಾರು. ಅವನು ಮರಿ ನೀಕು ನುವ್ ಎವರೋ ನೀಕು ತಿಳಿಯನಪ್ಪುಡು, ನುವ್ ಎಲಾ ಉನ್ನಾವ ನೀಕು ತಿಳಿಯನಪ್ಪುಡು, ಎಕ್ಕಡ ಉನ್ನಾವ ನೀಕು ತಿಳಿಯನಪ್ಪುಡು, ನೀಕು ಎಲಾ ತಿಳಿಸ್ತುಂದಿ ಅಂತ ಅಂತಾಡು. ಅವಾಗ ಆತ ಅಂದ್ರೆ ಆತ ಪ್ರೊಫೆಸರ್ ಏನ್ ಹೇಳ್ತಾನೆ, ಅದು ಬೇರೆ ಅಪ್ಪ, ಅಲ್ಲಿ ಇಲ್ಲಿ ಅಲ್ಲೆಲ್ಲ ನಾನು ಎಷ್ಟೆಲ್ಲ ಸಾಧನೆ ಮಾಡಿರ್ಬೋದಾ, ಆದ್ರೆ ಇಲ್ಲಿ ಒಬ್ರಿಗೊಬ್ರು ನಾವು ಸಾಮರಸ್ಯದಿಂದ ಇರಕ್ ಸಾಧ್ಯನೇ ಆಗ್ತಾ ಇಲ್ಲ, ಅದು ಬೇರೆ ಇದು ಬೇರೆ. ಅವಾಗ ಟೀಚರ್ ಏನ್ ಹೇಳ್ತಾನೆ, ಸರಿ ಈಗ ಹಂಗಿದ್ರೆ ಈಗ ಏನ್ ಮಾಡ್ಬೇಕು ಅನ್ಕೊಂಡಿ, ಯಾಕೆ ಹಂಗಾಯ್ತು, ನಿನ್ನ ನೀನ್ ಅರ್ಥ ಮಾಡ್ಕೊಂಡಿಲ್ಲ, ನಿನ್ನ ನೀನ್ ಸರಿಯಾದ ಸಾಮರಸ್ಯದಲ್ಲಿ ಇಲ್ಲ. ಎಸ್ ಮ್ಯಾಮ್. ಬಂದಿರೋವು ಆ ವೈಜ್ಞಾನಿಕವಾಗಿ ಬಂದಿರೋವು ಇಲ್ಲಿ ಕೆಲಸ ಮಾಡಕ್ ಆಗ್ತಾ ಇಲ್ಲ, ಅದು ಬೇರೆ ಇದು ಬೇರೆ. ಆ ಜೀವನ ಈ ಜೀವನ ಬೇರೆ, ಜೀವಿಸೋದ್ ಬೇರೆ, ಅದು ನನ್ನ ಪ್ರೊಫೆಷನ್, ನನ್ನ ವೃತ್ತಿ ಬೇರೆ. ಎಸ್ ಮ್ಯಾಮ್. ಸೊ ಇಂಕಾ PhD ಚೇಸಿನ ಅತನಿಗೆ ಕೋಪಂ ವಚ್ಚೇಸಿ ನೇನ್ ಇಕ್ಕಡ ನೀತೋ ಜೋಕ್ ಚೇಯಡಕ್ಕೆ ರಾಲೇದು, ನಾನು ನಿಜಂಗಾ ಹೆಲ್ಪ್ ಕಾವಾಲಿ ಅನಿ ವೆಲ್ಲಿಪೋತಾಡು ಅನ್ನಮಾಟ ಕೋಪಂಗಾ. ಸೊ ಮನಂ ಏನ್ ಚೇಸ್ತಾವಂತೆ, ಮನಮು ನೇರ್ಚುಕುನ್ನ ಜ್ಞಾನಮೇ, ಮನಮು ನೇರ್ಚುಕುನ್ನ ವಿಜ್ಞಾನಮೇ అది వేరే వాళ్ళకి పనికొస్తుంది, తప్పితే నాకు పనికి రాదు అనే భావనలో ఉంటాం మనం. ఎస్ మేడం, బాగా మహత్తరవాదద్దు మేడం తెగితే అందరూ. ఆమె PhD అయితే ఏం మాడతాను, ಸರೇ ನೀನ್ ಹೇಳದಿದ್ರೆ ಹೇಳೋ, ಈಗ ಅದು ಕೆಲ್ಸಕ್ಕೆ ಬರಲ್ಲ ಅಂತ ಸಿಟ್ಟಾಗಿ ಹೊರಗೆ ಹೋಗ್ತಾನೆ. ಸೊ ಇದರ ಒಂದು ತಾತ್ಪರ್ಯ ಏನು ಅಂತಂದ್ರೆ, ನಾವು ಕಲ್ತಿರೋ ಜ್ಞಾನ ನಮಗೆ ಕೆಲ್ಸಕ್ಕೆ ಬರ್ಲಾರ್ದಂಗೆ ಬೇರೆಯವರಿಗೋಸ್ಕರ ನಾವು ಮಾಡ್ತಾ ಇರ್ತೀವಿ. ಇದನ್ನ ನಾವು చాలా పుస్తకాలు చదువుతుంటాము, ఇది చదువుతుంటాము, అది చదువుతాము, అన్ని వేరే వాళ్ళకి చెప్పడానికి మాత్రమే, నాకు నా కోసం కాదు అది, అన్ని వేరే వాళ్ళు నేర్చుకోవాలి. సో నువ్వు ఎస్టు బుక్ ఓదిర్తీవి అది ఎదుకే అప్ప అంతంద్రె, ಈಗ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ನಾನೇ ನನ್ನ ಕ್ಲಾಸ್ ಐತೆ, ಇದ್ರ ಬಗ್ಗೆ ನಾನು ಏನ್ ಪ್ರಿಪೇರ್ ಮಾಡ್ಬೇಕು, ನಾನು ಏನ್ ಅಭ್ಯಾಸ ಮಾಡ್ಬೇಕಂತಲ್ಲ.
ಏನ್ ಪ್ರಿಪೇರ್ ಮಾಡಿ ಹೇಳ್ಬಿಡೋದು ಅಂದ್ರೆ ನಮ್ಮ ಓದು ಎಲ್ಲ ನಾವು ಓದೋದು ತಿಳ್ಕೊಳ್ಳೋದು ಬೇರೆಯವರಿಗೆ ಹೇಳೋದಕ್ಕೋಸ್ಕರ ಆಗ್ತೈತಾಗಿ ನನ್ನ ಸ್ವಂತ ಸ್ವ ಅನುಭವಕ್ಕೆ ಇಲ್ಲ, ನನ್ನ ಸ್ವ ಅನುಭವ ಆಚರಣೆಗೆ ಬರ್ತಾ ಇಲ್ಲ. సో మన నిజ జీవితంలో చాలా మంది చూస్తుంటాము. ఇప్పుడు పక్కింటి వాళ్ళ పిల్లలు ఎవరితోన్నా లేచిపోయారు అనుకోండి, వాళ్ళ ఇంటికి వెళ్ళి మనం సంజాయిషులు ఇస్తాం, మనం ఉచిత సలహాలు ఇస్తాము. అయ్యో ఆ పిల్ల అలా వెళ్ళిందా, పర్వాలేదులేమో వచ్చేస్తుంది, ఏం కాదు, అంతా సర్దుకుపోండి, మళ్ళీ పిల్ల పాపలతో వచ్చే మీరే అడ్జస్ట్ అయిపోతారు, హ్యాపీగా ఉండండి అని చెప్పేసి చెప్తామా? కానీ అదే మన జీవితంలో మన పిల్లలకి అయితే మనం తట్టుకోలేము. ಪಕ್ಕದ ಮನೆಯಲ್ಲಿ ಏನಾದ್ರೂ ಆದ್ರೆ ಇಮಿಡಿಯೇಟ್ ಆಗಿ ನಾವು ಹೋಗಿ ಅಂದ್ರೆ ಪಕ್ಕದ ಮನೆ ಮಕ್ಕಳು ಏನಾದ್ರು ತಪ್ಪು ಮಾಡಿದ್ರೆ ಅಲ್ಲಿ ಏನೋ ಒಂದು ಆಗಿರ್ಬೋದು ಘಟನೆ, ಇಮಿಡಿಯೇಟ್ ಆಗಿ ನಾವು ಹೋಗ್ತೀವಿ ಅವರಿಗೆ ಎಲ್ಲ ಸಲಹೆ ಇಲ್ಲ ಪರವಾಗಿಲ್ಲ ಏನಾಗಿಲ್ಲ ಸರಿ ಹೋಗ್ತದೆ ಅದು ಇದು ಅಂತೆಲ್ಲ ನಾವು ಸಮಾಧಾನ ಹೇಳಿ ಬಂದ್ಬಿಡ್ತೀವಿ. ಆದ್ರೆ ನಮ್ಮ ಮನೆಯಲ್ಲಾದಾಗ ಅದು ನಮ್ಮಲ್ಲಿ ಇರಲ್ಲ, ನಾವು ವಿಕೋಪದಲ್ಲಿ ಹೋಗ್ತೀವಿ. ಸೊ ರೈಟ್ ಹ್ಯೂಮನ್ ರಿಲೇಶನ್ಸ್ ಗೆ ಐದು ಸ್ಟೆಪ್ಸ್ ಚಾಲಾ ಮುಖ್ಯಮಂಡಿ. ಓಕೆ, ದೇರ್ ಆರ್ 5 ಅಡ್ವಾನ್ಸ್ಡ್ ಸ್ಟೆಪ್ಸ್. రైట్ హ్యూమన్ రిలేషన్స్ మీకు మనకి నిజంగా కావాలంటే ఐదు స్టెప్స్ మనకి చాలా అవసరము. మన ఫ్యామిలీకి కానీ, మన గ్రూప్ కి కానీ, మన దేశానికి కానీ, వాట్ ఎవర్ గ్రూప్ ఇస్ అ గ్రూప్. సో దానికి ఫస్ట్ కావాల్సింది మనకి కోఆపరేషన్. మేడం, సో నమే సరియాద సంబంధాలని ఐదు హంతదల్లి ఐదు స్టెప్స్ అంటే ఐదు పంచ హంతగలు ఇదవే. సో మేడం, ఫస్ట్ వన్ వాట్ ఇస్? ఫస్ట్ ఇస్ కోఆపరేషన్ అండ్ కమ్యూనికేషన్. సో మొదలనేది సరియాద సామరస్యతన మత్తు సరియాద సంభాషణ. సో కమ్యూనికేషన్ ఇస్ ఫిజికల్, ఎమోషనల్, మెంటల్ అండ్ స్పిరిచువల్ కమ్యూనికేషన్, అండ్ కమ్యూనికేషన్ మస్ట్ బి ప్రోగ్రెసివ్, అంటే ప్రోగ్రెస్ వైపు వెళ్తూ ఉండాలి. సో మన ఫ్యామిలీలో ఉన్న ప్రతి మనిషితోటి మనం అన్ని లెవెల్స్ లో కమ్యూనికేట్ చేయగలగాలి. ಸೋ ಕಮ್ಯುನಿಕೇಶನ್ ಅಂತಂದ್ರೆ ಎಲ್ಲ ಹಂತದಲ್ಲಿ ಅಂದ್ರೆ ಸ್ಥೂಲವಾಗಿ ಅಂದ್ರೆ ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಎಲ್ಲ ರೀತಿ ನಮ್ಮ ಸಂಬಂಧದ ಜೊತೆ ಹೆಂಗಿರ್ಬೇಕಪ್ಪ ಅಂದ್ರೆ ನಮ್ಮ ಸಂಸಾರದ ಜೊತೆ ಎಲ್ಲ ರೀತಿ ಕಮ್ಯುನಿಕೇಶನ್ ಅಲ್ಲಿ ಸಾಮರಸ್ಯ ಇರಬೇಕು, ಅಂದ್ರೆ ಆ ಕೋಆಪರೇಷನ್ ಇರಬೇಕು. ಎಸ್ ಮ್ಯಾಮ್. ಇಲ್ಲಾಗ ಮನ ಕಮ್ಯುನಿಕೇಶನ್ ಚೇಸಿನಪ್ಪುಡು ಮನ ಮನಕ್ಕೆ ಕ್ಲಾರಿಟಿ ವಸ್ತುಂದಿ, ಮನ ಮಾತಲ್ಲಲ್ಲೋ ಕ್ಲಾರಿಟಿ ವಸ್ತುಂದಿ. ಕ್ಲಾರಿಟಿ ವಚ್ಚಿನ ಕೊದ್ದಿ ఇప్పుడు ఏమైతుందంటే, ఇప్పుడు ఉత్త ఫిజికల్ ఇమోషనల్ కమ్యూనికేషన్ ఉందనుకోండి, కొంచెం మెంటల్ మ్యూచువల్ ఇంట్రెస్ట్ తోటి మనం ఆ మెంటల్ కమ్యూనికేషన్ అనేది స్టార్ట్ చేయాలి. లేకపోతే కమ్యూనికేషన్ ఓన్లీ మెంటల్ ఇంట్రెస్ట్ తో ఉండండి, కానీ దాన్ని మెల్లిమెల్లిగా స్పిరిచువల్ కమ్యూనికేషన్ కి మనము తీసుకుని వెళ్తూ ఉండాలి. సంవహన అంటే కమ్యూనికేషన్, సంయోజన ಶಾರೀರಿಕವಾಗಿ ಮತ್ತು ಭಾವನಾತ್ಮಕವಾಗಿ ಇತ್ತು ಅನ್ಕೊಂಡ್ರೆ ಅದನ್ನ ನೆಕ್ಸ್ಟ್ ಏಳಿಗೆ ಎದುರಲ್ಲಿ ಹೋಗ್ಬೇಕಂದ್ರೆ ಯಾವ್ದ್ರಲ್ಲಿ ಆದ್ಯತೆ ನೆಕ್ಸ್ಟ್ ತಗೋಬೇಕು ಅಂದ್ರೆ ನೆಕ್ಸ್ಟ್ ಹಂತ ಯಾವ್ದಪ್ಪ ಅಂದ್ರೆ ಮಾನಸಿಕವಾಗಿ, ಮಾನಸಿಕವಾಗಿ ಒಬ್ರನ್ನೊಬ್ರು ಮತ್ತೆ ಆ ಹಂತದಲ್ಲಿ ಏನ್ ಮಾಡ್ಬೇಕಂತ ನಾವು ಆಲೋಚನೆ ಮಾಡ್ಕೊಂಡು ಅದ್ರಲ್ಲಿ ಹೋಗ್ಬೇಕು. ಈಗ ನಮ್ಮಲ್ಲಿ ಮಾನಸಿಕವಾಗಿ ಸಂಯೋಜನೆ ಐತೆ, ಕಮ್ಯುನಿಕೇಶನ್ ಚೆನ್ನಾಗೈತೆ ಅಂದ್ರೆ ನಾವು ಅದನ್ನ ಆಧ್ಯಾತ್ಮಿಕವಾಗಿ ಆದ್ಯತೆ ಏನ್ ಕೊಡ್ಬೇಕು ನಾವು ಆ ಕೋಆಪರೇಷನ್ ನಾವು ನೋಡ್ಕೋಬೇಕು, ಒಬ್ರಲ್ಲಿ ಒಬ್ರಲ್ಲಿ ಆ ಕೋಆಪರೇಷನ್. నెక్స్ట్ వచ్చేసరికి ఇదంతా ఫిజికల్, మెంటల్, ఇమోషనల్ అండ్ స్పిరిచువల్ కమ్యూనికేషన్ విత్ హ్యూమన్ బీయింగ్స్. కానీ హయ్యర్ కమ్యూనికేషన్ వచ్చేసరికి, హయ్యర్ కమ్యూనికేషన్ ఎవరికైతుంది, ఎవరైతే తన తన జీవితాలని మానవాళి కోసం అర్పించేశారు, సరెండర్ చేసేసారు, సాక్రిఫైస్ చేశారు, డెడికేట్ చేశారు, అలాంటి వాళ్ళకి మాత్రమే హయ్యర్ కమ్యూనికేషన్ అవుతుంది. సో ఇగ ఇగ ఈ కమ్యూనికేషన్ అంటే ಈ ಅಂದ್ರೆ ಪೃಥ್ವಿ ಮೇಲೆ ವಾಸ್ತವದಲ್ಲಿ ಅಂದ್ರೆ ಸ್ಥೂಲ ಇರ್ಬೋದು, ಮಾನಸಿಕ ಇರ್ಬೋದು, ಭಾವನಾತ್ಮಕವಾಗಿರ್ಬೋದು, ಇದೆಲ್ಲ ಸಂಯೋಜನೆ ಒಂದ್ ಲೆಕ್ಕ. ಆದ್ರೆ ಇನ್ನೊಂದು ಕಮ್ಯುನಿಕೇಶನ್ ಐತೆ, ಅದು ಯಾವುದು, ಉನ್ನತ ಲೋಕದಿಂದ, ಹೈಯರ್ ವರ್ಲ್ಡ್ಸ್, ಹೈಯರ್ ಡೈಮೆನ್ಷನ್ಸ್ ಇಂದ ಬರೋ ಒಂದು ಸಂಯೋಜನೆ. ಸೊ ಅದು ಯಾರಿಗೆ ಬರ್ತದಪ್ಪ ಅಂದ್ರೆ ಯಾರು ತಮ್ಮನ್ನ ತಾವು ಪೂರ್ಣವಾಗಿ ಸಮರ್ಪಣೆ ಅಂದ್ರೆ ಲೋಕ ಕಲ್ಯಾಣಕ್ಕೆ ಸಮರ್ಪಣೆ ಮಾಡ್ಕೊಂಡಿರ್ತಾರೆ, ಮಾನವ ಕಲ್ಯಾಣಕ್ಕೆ, ಇಡೀ ಲೋಕ ಅಂದ್ರೆ ಪಶು ಕಲ್ಯಾಣ ಎಲ್ಲದಕ್ಕೂ ಸಮರ್ಪಣೆ ಮಾಡ್ಕೊಂಡಿರ್ತಾರ, ಅವ್ರಿಗೆ ಮಾತ್ರ ಅದು ಆಗಕ್ಕೆ ಶುರುವಾಗ್ತದೆ. ಎಸ್ ಮ್ಯಾಮ್. ಅಂಡ್ ಸೆಕೆಂಡ್ ಸ್ಟೆಪ್ ವಚ್ಚೇಸರಿಕೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ. ಸೋ ಎಪ್ಪಟದಾಕೈತೇ ಮನಂ ಒಕಳನೊಕಳ ಅರ್ಥಂ ಚೇಸ್ಕೊಳ್ಳೇಮೋ ಅಪ್ಪಟದಾಕ ರೈಟ್ ಹ್ಯೂಮನ್ ರಿಲೇಷನ್ಸ್ ಅವವು. ಸೋ ಎರಡನೇದು ಮಹತ್ತರವಾದದ್ದು ಅಂಡರ್ಸ್ಟ್ಯಾಂಡಿಂಗ್, ಒಬ್ಬರನ್ನ ಒಬ್ರು ತಿಳ್ಕೊಳ್ಳೋದು. ಸೊ ಎಲ್ಲಿವರೆಗೂ ನಾವು ಒಬ್ಬರನ್ನೊಬ್ರು ತಿಳ್ಕೊಳ್ಳೋದಿಲ್ಲನೋ ಅಲ್ಲಿವರೆಗೂ ಸರಿಯಾದ ಮಾನವ ಸಂಬಂಧಗಳಲ್ಲಿ ಏಳಿಗೆ ಆಗ್ಲಿ ಕಾಣೋದಕ್ಕೆ ಸಾಧ್ಯನೇ ಇಲ್ಲ.
అర్థం చేసుకోవడం అంటే ఏంటంటే మనం కారణాలను అర్థం చేసుకోవడము. వీ హావ్ టు అండర్స్టాండ్ ద కాజెస్. సో ఎప్పటిదాకైతే మనము కాజ్ ని అర్థం చేసుకోమో అప్పటిదాకా ఆ ప్రక్రియ మనకు అర్థం కాదు, ఆ ఫెనోమెనన్, ఆ బిహేవియర్ కానీ ఆ పరిస్థితి కానీ మనకు అర్థం కాదు. ఆ కారణాన్ని అర్థం చేసుకోగలగాలి, ఫలితాన్ని కాదు. సో ఇవాగ అర్థం మాట్లాడదు, తెలియదు అందరు యావదు అంతంద్రె ఫలితన తెలియదన్న, కాన్సిక్వెన్స్ తెలియదన్న, అంద్రె అదర హిందుగడ ఇరో కారణ. ಸೋ ಆ ಕಾರಣನ ನಾವು ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಇರ್ಬೇಕು ಯಾವಾಗ್ಲೂ. ಫಲಿತಾಂಶ ಅಲ್ಲ, ಆ ಕಾರಣದಿಂದ ಹೊರಹೊಮ್ಮೋ ಪರಿಸ್ಥಿತಿಗಳನ್ನ ನಾವು ತಿಳ್ಕೋಬೇಕು. ಈ ಕಾರಣ ತಿಳ್ಕೊಂಡ್ರೆ ಈ ಪರಿಸ್ಥಿತಿಗಳು ನಮಗೆ ಹಿಂಗಾಗ್ತವೆ. ಸೊ ಕಾರಣದ ಬಗ್ಗೆ ನಮಗೆ ಪೂರ್ಣ ಅರಿವು, ಅದ್ರ ಕಡೆ ಪೂರ್ಣ ಗಮನ, ಅದ್ರ ಕಡೆ ನಮ್ಮ ತಿಳುವಳಿಕೆ ಅದ್ರ ಕಡೆ ಇರಬೇಕು. ಯಾಕಂದ್ರೆ ಅದರಿಂದ ಸಾಕಷ್ಟು ಫೆನೋಮಿನ ಅಂದ್ರೆ ಸಾಕಷ್ಟು ಹೊರಹೊಮ್ಮತಾ ಬರ್ತದೆ ಸ್ಥಿತಿಗಳು. ಸೊ ಅದನ್ನ ತಿಳ್ಕೊಳಕ್ ಆಗಲ್ಲ, ಆದ್ರೆ ಕಾರಣ ತಿಳ್ಕೊಂಡ್ರೆ ನಮಗೆ ಫಲಿತಾಂಶದ ಬಗ್ಗೆ ನಮಗೆ ಬೇಕಾಗಿಲ್ಲ. ಎಸ್ ಮೇಡಮ್. ఇప్పుడు ఫర్ ఎగ్జాంపుల్ నాకు చిన్నప్పుడు చాలా దెబ్బలు తగిలాయి, నా చైల్డ్ హుడ్ వాస్ నాట్ గుడ్, అబ్యూజివ్ ఆర్ వాట్ ఎవర్ ఇట్ ఈస్, ఓకే. అలాంటి పిల్లవాడు ఎలా తయారైతాడు? ఓకే, సో అతను క్రిమినల్ అయిపోతాడు, లేకపోతే ఆ సొసైటీకి బర్డన్ అయిపోతాడు. కానీ మనం ఏం చేస్తాము, ఆ సొసైటీకి బర్డన్ అయిన మనిషిని మనం దూషిస్తాము, బ్లేమ్ చేస్తాము, తిడతాము, క్రిటిసైజ్ చేస్తాము, అన్ని చేస్తాం. కానీ ఎప్పుడైతే మనం నిజంగా కారణాన్ని మనము తెలుసుకోగలిగితే మనం ఈ మనిషిని అర్థం చేసుకోగలము. ఒక విషయం మేడం ప్రస్తావన మాట్లాడతారు అందరే, నమ్మ చిక్కందరిద్దాగ సాకష్టు అందరే సాకష్టు పరిణామాలు అందరే, ఒబ్బరు నమ్మ బయదిస్తారు, దూషణ మాట్లాడతారు, ఏమో ఒట్టు ఆ నేచురల్ బయదిత్తీవి. సో అదర ఫలితాంశ ఏనాగుతుంది, ఆ వ್యక్తి ಅವನಲ್ಲಿ ಯಾವ ವ್ಯಕ್ತಿತ್ವ ಬಂದಿರ್ತದೆ ಅಂದ್ರೆ ಅವನು ಸಮಾಜಕ್ಕೆ ವಿರೋಧಿ ಆಗಿರ್ತಾನೆ, ಅವನೊಬ್ಬ ಕ್ರಿಮಿನಲ್ ಆಗ್ಬೋದು, ಒಬ್ಬ ವೈರಿ ಆಗ್ಬೋದು. ಸೊ ನಾವೇನ್ ಮಾಡ್ತೀವಿ ಅಂತವ್ರು ನೋಡಿ ಅವ್ರನ್ನ ದೂಷಣೆ ಮಾಡಕ್ ಶುರು ಮಾಡ್ತೀವಿ, ಇವನ್ ಹಂಗೆ ಇವನಿಂಗೆ. ನಾವ್ ಅದು ಮಾಡ್ಬೋದು, ಅದಕ್ಕೆ ಕಾರಣ ಏನು, ಎದಕ್ಕಂಗಾದ, ಅದನ್ನ ಹುಡುಕಿದಾಗ ನಾವ್ ಈ ಮನುಷ್ಯನ ನಾವು ದೂಷಣೆ ಮಾಡಲ್ಲ. ಇವನ್ ಚಿಕ್ಕವನಿದ್ದಾಗ ಹಿಂಗೆಲ್ಲ ಇವನಿಗೆ ನಡೆದತ್ತೆ, ಅದಕ್ಕೆ ಇವಾಗ ಹಿಂಗ ಆಗ್ಯಾನೆ ಅನ್ನೋದು ನಮಗ್ ಗೊತ್ತಾಗ್ತದೆ. ಸೊ ಆ ಚಿಕ್ಕಂದಿರ ಇದ್ದಾಗ ಆಗಿರೋ ಒಂದು ಸ್ಥಿತಿಗಳು ಅವನ್ನ ದ್ರೋಹಿಯಾಗಿ ಅಂದ್ರೆ ದೇಶ ದ್ರೋಹಿಯಾಗಿ ಪರಿಣಾಮ ಮಾಡ್ತದೆ, ನಾವು ಅವನ್ನ ಭಯಕ್ಷಣ ಮಾಡ್ತೀವಿ. ಸೊ ಅದನ್ನ ಮಾಡ್ಬೋದು, ಅವನ್ ಕಾರಣ ಏನು, ಎದಕ್ಕಂಗಾದ, ಅದಕ್ಕೆ ನಾವು ಕಾರಣದ ಕಡೆ ನಮ್ಮ ತಿಳುವಳಿಕೆ ಇರಬೇಕು. ಸೊ ಕಾರಣನ ತಿಳ್ಕೋಬೇಕು. ಸೊ ರೈಟ್ ಹ್ಯೂಮನ್ ರಿಲೇಶನ್ಸ್ ಕೆನ್ ನಾಟ್ ಬಿ ಬಿಲ್ಟ್ ಆನ್ ಫಾಲ್ಸ್ ಒಪಿನಿಯನ್ಸ್, ಪ್ರೆಜುಡಿಸಸ್ ಆರ್ ಸೂಪರ್ಸ್ಟಿಷನ್ಸ್. ದೇ ಮಸ್ಟ್ ಬಿ ಬಿಲ್ಟ್ ಆನ್ ರಿಯಾಲಿಟಿ, ವಾಸ್ತವ. ಸೊ ಈ ಸರಿಯಾದ ಸಂಬಂಧ ಫಾಲ್ಸ್ ಒಪಿನಿಯನ್ಸ್ ಅಂದ್ರೆ ತಪ್ಪು ಅಪೋಹ ಜೊತೆ ಇರಕ್ ಸಾಧ್ಯ ಇಲ್ಲ. ಪ್ರಿಜುಡಿಸ್ ಅಂದ್ರೆ ಹಳೆಯೆಲ್ಲ ಆಗಿರೋದು, ಪೂರ್ವ ಗರ್ಭಿತ. ಈಗ ನಾವು ಹರಿಶಂಕರ್ ನೋಡಿದ್ರೆ ಹರಿಶಂಕರ್ ನೋಡೋದಿಲ್ಲ, ಅವನ್ ಹಿಂಗ್ ಮಾಡಿದ್ದ, ಅವನ್ ಹಂಗ್ ಮಾಡಿದ್ದ, ಅದಕ್ಕೆ ಪ್ರಿಜುಡಿಸ್ ಅಂತೀವಿ. ಅದ್ರ ಮೇಲೆ ಆಗೋದಿಲ್ಲ. ಥರ್ಡ್ ಒನ್ ಮೇಡಮ್, ಪ್ರಿಜುಡಿಸ್ ಅಂಡ್ ಸೂಪರ್ಸ್ಟಿಷನ್ಸ್, ಮೂಢನಂಬಿಕದ ಮೇಲೆ ಸರಿಯಾದ ಮಾನವ ಸಂಬಂಧ ಇರಕ್ಕಾಗಲ್ಲ. ಆದ್ರೆ ಅದು ಎದುರಲ್ಲಿ ಇರ್ತದೆ ರಿಯಾಲಿಟಿ ಅಂದ್ರೆ ಸ್ಪಷ್ಟತೆಯಲ್ಲಿ, ಕ್ಲಾರಿಟಿ, ರಿಯಾಲಿಟಿ, ಸತ್ಯದಲ್ಲಿ ಮಾತ್ರ ಮಾನವ ಸಂಬಂಧಗಳು ಆಗೋದಕ್ಕೆ ಸಾಧ್ಯ, ಸರಿಯಾದ ಮಾನವ ಸಂಬಂಧಗಳು. ಕಾನಿ ಮನಕ್ಕೆ ಎವರ್ಕಿ ಟೈಮ್ ಲೇದಬ್ಬ, ಎವರನ್ನ ಎಲ್ಲ ಜೇಸ್ನರಂತೇ ವಾಳ್ಳಿಲಗ ವಿಳ್ಳಿಲಗ ಅನಿ ಅನಿ ಮನಮು ಜಡ್ಜ್ಮೆಂಟ್ಸ್ ಪಾಸ್ ಚೇಸ್ತುಂಟಾಮು. ಮನಕ್ಕೆ ಪೇಷನ್ಸ್ ಲೇದು ಅರ್ಥಂ ಚೇಸ್ಕೊಳ್ಳಾನಿಕಿ, ಅರ್ಥಂ ಚೇಸ್ಕೊಳ್ಳೇನಪ್ಪುಡು ಮನ ಮಾತಾಡಡಂ ಎಂದುಕು. ಅಂದ್ರೆ ನಮಗೆ ಆಕ್ಚುಲಿ ಏನಾಗ್ತೈತಪ್ಪ ಅಂದ್ರೆ, ಇಮಿಡಿಯೇಟ್ ಆಗಿ ಏನಾದ್ರೂ ಒಂದು ಘಟನೆ ನಡೀತಂದ್ರೆ ಅದನ್ನ ಬಹಳಷ್ಟು ಸಂಬಂಧ ಕೊಟ್ಬಿಡ್ತೀವಿ, ಅವ್ರಿಂಗ್ ಇವ್ರಿಂಗ್ ಅವರೆಲ್ಲ ಬೇಕಾಗಿಲ್ಲ, ಹಂಗೆ ಹಿಂಗೆ ಹಿಂಗಾಯ್ತು ಹಂಗಾಯ್ತು ಹಂಗಾಯ್ತು. ಯಾಕಂದ್ರೆ ನಮಗೆ ಆ ಒಂದು ಪೇಷನ್ಸ್ ಇಲ್ಲ, ಸಮಾಧಾನ ಇಲ್ಲ. ಇಮಿಡಿಯೇಟ್ ಆಗಿ ನಾವೇನ್ ಮಾಡ್ತೀವಿ, ನಿರ್ಣಯಗಳನ್ನ ಕೊಟ್ಬಿಡ್ತೀವಿ, ಹಿಂಗೆ ಜಡ್ಜ್ಮೆಂಟ್ಸ್ ಪಾಸ್ ಮಾಡ್ಬಿಡ್ತೀವಿ, ನಿರ್ಣಯಗಳನ್ನ ಕೊಡ್ತಾ ಹೋಗ್ಬಿಡ್ತೀವಿ. ಯಾಕಂದ್ರೆ ನಮಗೆ ಪೇಷನ್ಸ್ ಇಲ್ಲ, ಅವಾಗ ಕಾರಣಗಳು ಎಲ್ಲಿಂದ ನೋಡ್ತೀವಿ. ಎಸ್ ಮ್ಯಾಮ್. ಸೊ ಒಕ ಅರ್ಥಂ ಚೇಸ್ಕೊನ ಮನಿಷಿ ವಿಮರ್ಶಿಂಚಡು, ಅಮ್ಮಲಕಲ ಕಬುರ್ಲು ಅಂತೆ ಗಾಸಿಪಿಂಗ್ ಚೆಯ್ಯಡು, ತಾನು ವೇರೇ ವಾಳನಿ ಜಡ್ಜ್ ಚೇಯಡಂಲೋ ತನ ಟೈಮ್ ನಿ ವೇಸ್ಟ್ ಚೆಯ್ಯಡು, ಈ ಮೂಡು ಚೆಯ್ಯಡು ಅರ್ಥಂ ಚೇಸ್ಕೊನ ಮನಿಷಿ. ಸೋ ಯಾವ ಯಾವ ಮನುಷ್ಯ ಅರ್ಥ ಮಾಡ್ಕಂತಾನೆ, ಅವನು ಫಸ್ಟ್ ವಿಮರ್ಶೆ ಮಾಡಕ್ಕೆ ಹೋಗೋದಿಲ್ಲ, ಎದಕ್ಕೆ ಹಿಂಗಾಯ್ತು ಏನಾಯ್ತು ಆಯ್ತು, ಆಮೇಲೆ ಜಡ್ಜ್ಮೆಂಟ್ ಇಲ್ಲ, ನಿರ್ಣಯಗಳನ್ನ ಕೊಡೋದೇ ಇಲ್ಲ, ವಿಮರ್ಶೆ ಮಾಡ್ಕೊಳ್ಳೋದಿಲ್ಲ, ನಿರ್ಣಯ ಕೊಡೋದಿಲ್ಲ, ಆಮೇಲೆ ಗಾಸಿಪ್ ಅಂದ್ರೆ ಹಾಳಟಿಯಲ್ಲಿ ಮಾತ್ರ ತನ್ನ ತಾನು ತೊಡಗಿಸ್ಕೊಳ್ಳೋದೇ ಇಲ್ಲ. ಯಾವ ಮನುಷ್ಯ ಅರ್ಥ ಮಾಡ್ಕೊಂಡಿರ್ತಾನೋ ಅವನು ಈ ಮೂರು ಮಾತ್ರ ಮಾಡಕ್ ಹೋಗೋದಿಲ್ಲ. ಇವು ಮೂರು ಮಾಡೇನಂದ್ರೆ ತನ್ನನ್ ತಾನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಮೀರು ಈ ಮೂಡು ಚೇಸ್ತು ಉಂಟೆ ಮೀರು ಅಂಡರ್ಸ್ಟ್ಯಾಂಡಿಂಗ್ ಮನುಷ್ಯ ಕಾದು.
మీరు మూడు చేయకపోతేనే మీరు అండర్స్టాండింగ్ మనిషి. సో మీకు మీరు డిసైడ్ చేసుకోవాలి మీకు అండర్స్టాండింగ్ ఉందా లేదా. సో ఈ మూడు, ఫస్ట్ ఏను జడ్జ్మెంట్, గాసిపింగ్, ఆమెల్ విమర్శ, ఈ మూడు యారు మాడ్తిర్తారో నీవే నీవు అర్థం మాడ్కోబడ్రి. ఈ మూడు భావనలు నీవు తొడగಿದ್ದೀರಾ ಅಂತಂದ್ರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡೇನ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ನಾವು ಹೇಳೋದಲ್ಲ, ಇದು ನೀವು ಮಾಡ್ತಾ ಇದ್ದೀರಾ, ವಿಮರ್ಶೆ ಮಾಡ್ತಾ ಇಲ್ಲ, ಇನ್ನೊಬ್ಬರಿಗೆ ನಿರ್ಣಯಗಳನ್ನ ಕೊಡ್ತಾ ಇಲ್ಲ, ಆಮೇಲೆ ಹಾಲಟ ಹೊಡಿತಾ ಇಲ್ಲ ಅಂದ್ರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡಿರೋ ಅಂತ ಆ ಹಂತದಲ್ಲಿ ಇದ್ದೀರಾ ಅಂತ ನೀವೇ ಅರ್ಥ ಮಾಡ್ಕೋಬೇಕು. ಬೇರೆ ಯಾರು ಹೇಳೋದ್ ಬೇಕಾಗಿಲ್ಲ. ಇದು ಕ್ರಿಸ್ಟಲ್ ಕ್ಲಿಯರ್ ಲಿಟ್ಮಸ್ ಟೆಸ್ಟ್ ಅಂತ ಹೇಳ್ತಾರೆ. ನಿಮ್ಮನ್ನು ನೀವೇ ಟೆಸ್ಟ್ ಮಾಡ್ಕೊಂಡು ಟೆಸ್ಟ್ ಮಾಡಿ. సో ఎప్పుడైతే మనము కారణాలని మనము తెలుసుకుంటామో అప్పుడు మనకి అండర్స్టాండింగ్ వస్తుంది. అండర్స్టాండింగ్ చేసుకున్నప్పుడు మనకి వాళ్ళ తరపున కంపాషన్ కలుగుతుంది. కంపాషన్ కలిగినప్పుడు సరైన యాక్షన్ తీసుకునే దారి మనకి కనిపిస్తుంది. కారణ తెలుకుంటేవో అవగ నమకి బరదు ఇమిడియట్ ఏం బర్తతే నమకి ఆళవాద తిలువళికె, ఆళవాద తిలువకె బర్త. ఆ ఆళవాద తిలువకె ಒಂದು ಪ್ರಸಾದ ಏನಪ್ಪ ಅಂತಂದ್ರೆ ಕರುಣೆ. ಸೊ ಯಾವಾಗ ಇನ್ನೊಬ್ಬ ವ್ಯಕ್ತಿನ ನಮಗೆ ಕರುಣೆ ಬಂತಂದ್ರೆ ಅವಾಗ ನಮಗೆ ಸರಿಯಾದ ಮಾರ್ಗ ಸಿಗ್ತದೆ. ಅಂದ್ರೆ ಸರಿಯಾದ ಒಂದು ಆಕ್ಷನ್, ನಾವು ಸರಿಯಾದ ಅವನ ಮೇಲೆ ಕಾರ್ಯ ನಾವು ಮಾಡೋಕೆ ಇಷ್ಟಪಡ್ತೀವಿ. ಸೊ ಇದು ಬಹಳ ಇಂಪಾರ್ಟೆಂಟ್. ಸರಿಯಾದ ಅಂದ್ರೆ ಯಾವಾಗ ಕಾರಣ ತಿಳ್ಕೊಂಡು ಕೂಡ ನಮಗೆ ಬರೋದು ತಿಳುವಳಿಕೆ, ತಿಳುವಳಿಕೆಯಿಂದ ನಮಗೆ ಬರೋದು ಕರುಣೆ ಭಾವ, ಕರುಣೆ ಭಾವದಿಂದ ಸರಿಯಾದ ಕಾರ್ಯ, ಎದುರಿರೋ ವ್ಯಕ್ತಿಯ ಮೇಲೆ ಸರಿಯಾದ ಕಾರ್ಯ ಚಟುವಟಿಕೆ ನಾವು ಮಾಡೋಕೆ ಶುರು ಆಗ್ತೀವಿ. ಥರ್ಡ್ ಸ್ಟೆಪ್ ವಿಚ್ ಇಸ್ ಕಾಲ್ಡ್ ಸರ್ವಿಸ್. ರೈಟ್ ಹ್ಯೂಮನ್ ರಿಲೇಷನ್ಸ್ ಮನಮು ಚೆಯ್ಯಾಲಂತೇ ಮನಮು ಸೆಲ್ಫ್ಲೆಸ್ ಸರ್ವೆನಿ ಮನಮು ಇವ್ವಾಲಿ ಅಂದರಿಕಿ. ಎಪ್ಪುಡು ಮನಕ ಅವಕಾಶಂ ವಚ್ಚಿನಾ ಗಾನಿ, ಎಪ್ಪುಡು ಅವಕಾಶಂ ವಚ್ಚಿನಾ ಗಾನಿ ಸೆಲ್ಫ್ಲೆಸ್ ಗಾ ಸರ್ವ್ ಚೆಯ್ಯಾಲ ಅಂದರಿಕಿ. ಸೋ ಮೂರನೇದು ಏನಪ್ಪ ಅಂದ್ರೆ ಸೇವಾ. ಸೋ ಅದನ್ನ ಹೆಂಗೆ ಯಾವಾಗ ನಮಗೆ ಅವಕಾಶ ಸಿಕ್ತು ಅಂತಂದ್ರೆ ಪೂರ್ತಿ ಸೇವಾ ಭಾವದಲ್ಲಿ ಇರ್ಬೇಕು, ಸೆಲ್ಫ್ಲೆಸ್ ಆಗಿ. ನಮ್ದು ನಾನ್ ಮಾಡ್ತಿದ್ದೀನಿ ಅನ್ನೋದು ಕೂಡ ಇರ್ಬೋದು, ಅಷ್ಟು ಆಳವಾದ ಸೇವಾ ಭಾವದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೋಬೇಕು. ಸೇವೆ ಭಾವ ಸಿಗೋದೇ ಒಂದು ಆಳವಾದ ಒಂದು ಅವಕಾಶ. ಸೊ ಇಪ್ಪುಡು ಮನೆ ದಗ್ಗರ ಒಬ್ಬ ಬಿಚ್ಚಗಾಡು ವಚ್ಚಾಡು, ಬಿಚ್ಚಗಾಡು ವಚ್ಚಿ ಪೈಸಲು ಅಡಿಗಾಡು. ఆ పైసలు అడిగేది అదొక అవకాశం, మీకు మీ ఉదారత్వాన్ని ప్రదర్శించేందుకు ఒక అవకాశం, మీకు మీకు తెలిసేందుకు తెలుసుకునేందుకు ఒక అవకాశం. లేకపోతే ఏది కూడా ఏది ఊరికే జరగదు. సో ప్రతిది కూడా మీ దగ్గరకు ఎవరైనా వస్తున్నారనుకో అది మనకు అవకాశము హెల్ప్ చేయడానికి, సెల్ఫ్లెస్ గా హెల్ప్ చేయడానికి, ఆ ఏదన్నా ఉదారత్వం మనము మనకి మనం ప్రదర్శించడానికి. సో అలాగా మనము సేవ చేసుకుంటూ ఉండాలి వితౌట్ ఎక్స్పెక్టేషన్. వితౌట్ ఎక్స్పెక్టేషన్ చేస్తేనే అవి రైట్ హ్యూమన్ రిలేషన్స్. సో రైట్ ఇవో భిక్షుదారు నమ్మ హత్ర బర్తానంతంద్రె ఏనే ఆగి నమగ ఏనే ఘటిస్లి, నమగ ఏనే ఒందు పరిస్థితికి బర్లి ఒదుగుస్లి యారే బర్లి అదెల్లను నమగ సేవ మాడోకే ఒందు అవకాశం మాత్ర. సో అదను నావు కులంకుష ఇల్లంగే ಸ್ವಾರ್ಥತೆ ಇಲ್ಲದಂಗೆ ಸೇವೆ ಮಾಡ್ಬೇಕು. ಯಾವುದೇ ಘಟನೆ ನಡೀಲಿ, ಆದ್ರೆ ಪ್ರತಿಯೊಂದು ನಮಗೆ ಘಟನೆಗಳು ನಡೀತಾವ ಅಂದ್ರೆ ಅದು ನಮಗೆ ಸೇವೆ ಮಾಡೋ ಅವಕಾಶನೇ ಮಾತ್ರ ಬಿಟ್ಟು ಬೇರೆ ಏನೂ ಇಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ಸೇವೆ ಭಾವನೆಯಿಂದ ಇದ್ದಾಗ ಮಾತ್ರ, ಆ ಸೆಲ್ಫ್ಲೆಸ್ ನಿಸ್ವಾರ್ಥವಾದ ಸೇವೆ ಭಾವನೆ ಯಾವಾಗ ನಮ್ಮಲ್ಲಿ ಬರ್ತದೋ ಅವಾಗ ನಮ್ಮಲ್ಲಿ ನಮಗೆ ಪೂರ್ಣವಾದ ಒಂದು ತಿಳುವಳಿಕೆ ಶುರುವಾಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. And service is the radiation of beauty, goodness, righteousness, joy and freedom of your soul. And to serve means to awaken in others a spirit of perfection. Yes, ma'am. Andre, seva anadu namma aatma inda hora homta iro ondu kaanti. Yavudra kaanti? Namma olaitanakke, namma aanandakke, ನಮ್ಮ ಹುರುಪಿಗೆ, ನಮ್ಮ ಸ್ಪಿರಿಟ್ ಅಂದ್ರೆ ನಮ್ಮಲ್ಲಿರೋ ಹುರುಪಿಗೆ ಎಲ್ಲದಕ್ಕೂ ಹೊರ ಹೊಂತಾ ಇರೋದು ಕಾಂತಿ. ಸೊ ಸೇವೆ ಅನ್ನೋದು ಮಹತ್ತರವಾದ ಒಂದು ಅವಕಾಶ ಕೂಡ. ಎಸ್ ಮ್ಯಾಮ್. ನಾಲ್ಕು ಸ್ಟೆಪ್ ಗೊತ್ತಾಮು, ಫ್ರೀಡಮ್ ಅಂಡಿ. ಫ್ರೀಡಮ್ ಲೇಕಪೋತೇ ರೈಟ್ ಹ್ಯೂಮನ್ ರಿಲೇಷನ್ಸ್ ಉಂಡವು. ಅಂತೆ ಮೀಕು ಮೀರು ಫ್ರೀಡಮ್ ಇಚ್ಚುಕೋವಾಲಿ, ಎದುಟಿ ವಾಲಕಿ ಕೂಡ ಫ್ರೀಡಮ್ ಇವ್ವಾಲಿ. ಸೋ ನಾಲ್ಕನೇದು ಯಾವ್ದಪ್ಪ ಅಂದ್ರೆ ಫ್ರೀಡಮ್. ಫ್ರೀಡಮ್ ಅಂದ್ರೆ ಸ್ವಾತಂತ್ರ್ಯ. ಸೊ
ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಸರಿಯಾದ ಮಾನವ ಸಂಬಂಧ ಇರೋಕ್ ಸಾಧ್ಯನೇ ಇಲ್ಲ. ಸೊ ನಮಿಗೂ ಸ್ವಾತಂತ್ರ್ಯ ಇರ್ಬೇಕು, ಎದುರಿಗಿರೋ ವ್ಯಕ್ತಿ ಕೂಡ ಅವನ್ ಸ್ವಾತಂತ್ರ್ಯ ಅವನಿಗೆ ನಾವು ಕೊಡ್ಲೇಬೇಕು. ಸೊ ಎಪ್ಪುಡು ಕೂಡ ಮನೇಲಿ ಮನ ಬೇರೆ ವಾಳ ಮೀದ ರುದ್ದೊದ್ದು, ರುದ್ದಿನಪ್ಪುಡೆಲ್ಲ ಪ್ರಾಬ್ಲಮ್ಸ್ ವಸ್ತಾಯಿ. మనం ఎప్పుడైతే వేరే వాళ్ళకి స్పేస్ ఇస్తామో ఆ మొక్క వికసిస్తుంది, మొక్క పెరుగుతుంది, స్వేచ్ఛగా పెరుగుతుంది. ప్రతి మొక్కని ఎప్పుడైతే మనం నిర్బంధిస్తామో ఆ మొక్క సరిగా పెరగదు. సో మనం ఒకళ్ళకొకళ్ళు స్పేస్ ఇచ్చుకుంటూ, మనం ఒకళ్ళొకళ్ళు ఫ్రీడమ్ ఇచ్చుకుంటూ ఎదగలిగలిగితే అది హ్యూమన్ రైట్, హ్యూమన్ రిలేషన్స్ కి దారి తీస్తుంది. సో అందులో ఇంకా ఫ్రీడమ్ స్వాతంత్ర ఎరడు ఎరడు కడ ఇరుకు. ఇక నా యారాదరూ ఒక్కరు నావు ఆన్ నిబంధనలు ఆకి ఆన రుద్దక శురు మాడిదంద్ర ఆనల్లి ಅವ್ನ ಬೀಜ ರೂಪದಲ್ಲೇ ಇರ್ತಾನೆ, ಅವನು ಗಿಡ ಆಗದೇ ಇಲ್ಲ. ಅವನಲ್ಲಿ ಅವನ ಸಾಮರ್ಥ್ಯದಲ್ಲಂದ್ರೆ ಸಂಭವನೀಯತೆ ಆಗ್ಲಿ ಸಂಭವ ಆಗದಿಲ್ಲ. ಸೊ ಹಂಗಾಗಿ ನಾವು ಒಬ್ರಿಗೊಬ್ರು ನಾವು ಜಾಗ ಕೊಡ್ಬೇಕು, ಒಬ್ರನ್ನೊಬ್ರು ನಾವು ತಿಳ್ಕೊಂತ ಒಬ್ರಿಗೊಬ್ರು ನಾವು ಜಾಗ ಕೊಟ್ಟು ಅವನಿಗೆ ಒಂದು ಸ್ವಾತಂತ್ರ್ಯ ಕೊಟ್ಟಾಗ ಏನಾಗ್ತದೆ, ಅವನು ಅವನಲ್ಲಿ ಒಂದು ವಿಕಾಸ ಉದ್ಭವ ಆಗ್ತದೆ. ಇಲ್ಲಾಂದ್ರೆ ಅವನು ಬೀಜ ರೂಪದಾಗ ಇರ್ತಾನೆ, ಒಂದು ಸಂಭವ ಆಗ್ಬಹುದು ಅನ್ನೋದ್ರಲ್ಲೇ ಇರ್ತಾನೆ. ಸೊ ಇದು ನಾವು ಬಹಳ ಅರ್ಥ ಮಾಡ್ಕೋತೀವಿ. ಅಂದ್ರೆ ಎದುರಿಗಿರೋರಿಗೆ ಅಲ್ಟಿಮೇಟ್ ಫ್ರೀಡಮ್ ಅಂದ್ರೆ ಅವ್ರಿಗೆ ಬೇಕಾಗಿರೋ ಸ್ವಾತಂತ್ರ್ಯ ನಾವು ಕೊಡ್ಲೇಬೇಕು, ಇಲ್ಲಾಂದ್ರೆ ಅವನು ಬೀಜ ರೂಪದಲ್ಲೇ ಇರ್ತಾನೆ, ಅವನಲ್ಲಿ ವಿಕಾಸ ಕಾಣಕ್ ಸಾಧ್ಯನೇ ಇಲ್ಲ. ಸೊ ಫ್ರೀಡಮ್ ಅನ್ನೋದು ಮನ ಚೈತನ್ಯಾನ್ನ ಎಕ್ಸ್ಪ್ಯಾಂಡ್ ಮಾಡ್ತುಂದಿ, ಮಿಮ್ಮಲ್ಲಿ ಮೀರು ಮೀ ಕಾಲ ಮೀದ ನಿಲ್ಬಡಿದೇಲಗಾನ ಚೇಸ್ತುಂದಿ, ಮೀ ವಿಲ್ ಪವರ್ ನ ಯೂಸ್ ಚೇಸ್ಕುನೇಲಗಾ ಚೇಸ್ತುಂದಿ. ಮರಿಯು మనందరం కూడా ఒకళ్ళొకళ్ళ తోటి ప్రేమ తత్వం తోటి ఆనందంగా కోఆపరేట్ చేయలాగా చేస్తుంది ఫ్రీడమ్ అనేది. సో ఈ స్వాతంత్ర్యం అన్నది ఏం మాట్లాడతది అంటే, ನಮ್ ಒಬ್ರಿಗೊಬ್ಬರನ್ನ ಇವಾಗ ಅರ್ಥ ಮಾಡ್ಕೊಳಕ್ ಶುರು ಮಾಡಿದಾಗ ಸ್ವಾತಂತ್ರ್ಯ ಏನ್ ಮಾಡ್ತದೆ, ನಮ್ಮಲ್ಲಿರೋದನ್ನ ಎಲ್ಲಾನು ಹೊರ ತೆಗಿತದೆ. ಓಕೆ, ಇನ್ನೊಬ್ಬನ ಪೂರ್ಣವಾಗಿ ನಾವು ಅರ್ಥ ಮಾಡ್ಕೊಂತೀವಿ, ಅವರಲ್ಲಿ ಏಳ್ಗೇನು ನೋಡ್ತೀವಿ, ಆಮೇಲೆ ಸೇವಾ ಭಾವನೆ ಜಾಸ್ತಿ ಆಗ್ತದೆ. ಎಸ್ ಮ್ಯಾಮ್. ಸೊ ಎನಿ ಎಫರ್ಟ್ ಟು ಲಿಮಿಟ್ ದ ಫ್ರೀಡಮ್ ಆಫ್ ಅದರ್ ಪೀಪಲ್, ಓಕೆ, ಇಟ್ ಮೇಕ್ಸ್ ದೆಮ್ ಫೋಕಸ್ ದೇರ್ ಕಾನ್ಶಿಯಸ್ನೆಸ್ ಆನ್ ಸೆಪರೇಟಿವ್ ಇಂಟ್ರೆಸ್ಟ್. ಸೊ ಯಾವುದೇ ಒಂದು ಎಫರ್ಟ್ ಅಂದ್ರೆ ಯಾವುದೇ ಒಂದು ನಾವು ಇನ್ನೊಬ್ಬರನ್ನ ಸ್ವಾತಂತ್ರ್ಯ ನಾವು ಕಡಿಮೆ ಮಾಡಕ್ ಹೋದಾಗ ಅದೇನ್ ಮಾಡ್ತದೆ, ಅದು ಸಪರೇಟೆಡ್ನೆಸ್ ಅಂದ್ರೆ ಬೇರೆ ಬೇರೆ ಆಗೋ ಒಂದು ತಾತ್ಪರ್ಯ ನಮ್ಮಲ್ಲಿ ಹುಟ್ಟತಾ ಹೋಗ್ತದೆ. ಅಂಡ್ ದೆನ್ ವಿ ಕಮ್ ಟು ದ ಫಿಫ್ತ್ ಅಂಡ್ ದ ಫೈನಲ್ ಸ್ಟೆಪ್ ವಿಚ್ ಇಸ್ ಕಾಲ್ಡ್ ಒನ್ನೆಸ್. ಸೋ ಒನ್ನೆಸ್ ವಲ್ಲ ಮನಮು ಮನಕ್ಕೆ ಎಲ್ಲಾಂಟಿ ಅನುಭವಿತ ವಸ್ತುಂದಂತೆ, మనం ఏదో వేరే వాళ్ళని మోసం చేసేస్తున్నామో, వేరే వాళ్ళకి తిడుతున్నామో, వేరే వాళ్ళని దూషిస్తున్నామని అనుకుంటాం, కానీ అదంతా మనకి మనమే చేసుకుంటున్నామని భావనలో మనం జీవించాలి. సో ఐదనేది ఏనప్పా అంటే వన్నెస్ అంటే ఐక్యత. సో ఐక్యత అంటే ఏనప్పా అంటే వేరేవన్నెల్ల బయతిరబోదు, ఏనే మాడతిరబోదు, అది నమకి ఫస్ట్ గుర్తాగబేకు, అది నావే మాడకంత ఇరదు. నమ్మల్లి ఐక్యత ఇల్ల, వేరే బందకుడ నమ్మల్లి ఐక్యత ఇల్ల. ಸೊ ಒನ್ನೆಸ್ ಅನ್ನೋದು ಮಾನವ ಸರಿಯಾದ ಮಾನವ ಸಂಬಂಧಕ್ಕೆ ಬುನಾದಿ, ಐದನೇ ಬುನಾದಿ. ಐಕ್ಯತ ಭಾವ ಇರಬೇಕು, ಬೇರೆಯವ್ರನ್ನ ನಾವು ಬೈತಾ ಇದೀವಿ ಅಂತಂದ್ರೆ ಅಲ್ಲಿ ಐಕ್ಯತ ಭಾವ ಇಲ್ಲ. ಎಸ್ ಮೇಡಮ್. ಸೊ ದೆನ್ ಇನ್ ಈಚ್ ಪರ್ಸನ್ ದೇರ್ ಈಸ್ ಅ ಪ್ರೆಸೆನ್ಸ್ ವಿಚ್ ಇಸ್ ಕಾಲ್ಡ್ ದ ಪಾಯಿಂಟ್ ಆಫ್ ಯೂನಿಟಿ ಇನ್ ಈಚ್ ಆಫ್ ಅಸ್, ಪಾಯಿಂಟ್ ಆಫ್ ಯೂನಿಟಿ ಬೈ ವಿಚ್ ಥ್ರೂ ವಿಚ್ ಹಿ ರಿಲೇಟ್ಸ್ ಅಂಡ್ ಬಿಲ್ಡ್ಸ್ ದ ಪಾತ್ ಆಫ್ ರೈಟ್ ಹ್ಯೂಮನ್ ರಿಲೇಷನ್ಸ್. ಸೊ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ದೇರ್ ಇಸ್ ಅ ಪಾಯಿಂಟ್ ಆಫ್ ಯೂನಿಟಿ, ನನ್ನಲ್ಲಿ ಒಂದು ಸ್ಥಿತಿ ಐತೆ, ಒಂದು ಐಕ್ಯತಾ ಸ್ಥಿತಿ ಐತೆ. ಆ ಐಕ್ಯತಾ ಸ್ಥಿತಿ ಇದ್ದಾಗ ಮಾತ್ರ ಅಲ್ಲಿಂದ ಯೂನಿಟಿ ಅಂದ್ರೆ ಐಕ್ಯತೆ ಮತ್ತೆ ಒನ್ನೆಸ್. ಆ ಐಕ್ಯತಾ ಸ್ಥಿತಿ ಒಮ್ಮತ ಸ್ಥಿತಿ ಯೂನಿಟಿ ಒಮ್ಮತ ಸ್ಥಿತಿ ಇದ್ದಾಗ ಮಾತ್ರ ಅದರಿಂದ ನಾವು ಸರಿಯಾದ ಮಾನವ ಸಂಬಂಧನ ಹೊರಗಡೆ ಬೆಳೆಸೋಕೆ ಸಾಧ್ಯ. ಸೊ ಮನಮ ಬೇರೆ ವಾಳ್ತೋಟಿ ಮಾತಾಡ್ತುನಪ್ಪುಡು ಮನಂ ವಿಡಿವಿಡಿಗಾ ಮಾತಾಡ್ತುನಾಮಾ ಯೂನಿಟಿ ತೋಟಿ ಮಾತಾಡ್ತುನಾಮಾ ಅನ್ನೋದು ತಿಳಿಸ್ಕೋವಾಲಿ. ಸೊ ನಾವು ಯಾರ ಜೊತೆ ಮಾತಾಡ್ಬೇಕಾದ್ರೆ ಬೇರೆ ಬೇರೆ ಆಗಿ ಮಾತಾಡ್ತಿದೀವ, ಇಲ್ಲ ಒಂದು ಐಕ್ಯತ ಭಾವನೆಯಿಂದ ಮಾಡ್ತಿದೀವ, ಒಂದು ಸಂಯೋಜನೆ ಐಕ್ಯತ ಭಾವನೆಯಿಂದ ನಾವು ಮಾತಾಡ್ತೀವಿ ಅನ್ನೋದು ನಾವು ನೋಡ್ಕೋಬೇಕು. ಸೊ ಇವಿ ಮೈ ಡಿಯರ್ ಫ್ರೆಂಡ್ಸ್, ರೈಟ್ ಹ್ಯೂಮನ್ ರಿಲೇಷನ್ಸ್ ಯೋಕ ಚಿನ್ನ 5 ಪಾಯಿಂಟ್ಸ್, ಸೊ ವಿಚ್ ಐ ವಾಂಟೆಡ್ ಟು ಶೇರ್ ವಿತ್ ಯು, ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸನಿಂಗ್ ಟು ದಿಸ್. ಸೊ స్వాగ్ వచ్చేసరికి మళ్ళీ ఇంకో కొన్ని రెండు పాయింట్స్ చెప్పాలి అందరికి, ఎందుకంటే స్వాగ్ అనేది సేవ్ వాటర్ అండ్ గోగ్రీన్ అనేది జీవితాంతం చేయాల్సిన ఒక ప్రక్రియ, ఎవ్రీడే లైఫ్ లాంగ్.
ಸೊ ಇದು ಸರಿಯಾದ ಮಾನವ ಸಂಬಂಧದ 5 ಹಂತಗಳು. ಸೊ ಎಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದಾರೆ ಮೇಡಮ್. ಈಗ ನೆಕ್ಸ್ಟ್ ಸ್ವಾಗ್, ಸ್ವಾಗ್ ಬಗ್ಗೆ ಅಂದ್ರೆ ದಿನನಿತ್ಯ ಮಾಡೋ ಕೆಲಸ ಅದು. ಅಂದ್ರೆ ಯಾಕಂದ್ರೆ ನಾವು ಸ್ವಾಗ್ ಸೇವ್ ವಾಟರ್ ಗೋ ಗ್ರೀನ್ ಅನ್ನೋದೇನೈತೆ ಅದು ದಿನನಿತ್ಯ ನಾವು ಮಾಡ್ಬೇಕಾಗಿರೋ ಕೆಲಸ ದಿನನಿತ್ಯ. ಯಾಕಂದ್ರೆ ನೀರು ಉಳಿಸ್ಬೇಕು, ಸಸಿಗಳನ್ನ ನಾವು ನಾಟ್ಬೇಕು, ಎಲ್ಲಾನು ಮಾಡ್ಬೇಕು ದಿನನಿತ್ಯ ಮಾಡೋ ಕೆಲಸ. ಎಸ್. ಸೊ ಮನಮು ಎಪ್ಪಟಿಕಪ್ಪುಡು ವಾಟರ್ ನಿ ಸೇವ್ ಚೇಸ್ತು ಉಂಡಾಲಿ, ಸಸ್ಯಾಹಾರ ಮಾತ್ರಮೇ ತೀಸ್ಕುಂಟೂ ಉಂಡಾಲಿ, ಆನಿಮಲ್ಸ್ ನಿ ವದಿಲೇದ್ದಾಮು, ಪೂರ್ತಿಗಾ ವದಿಲೇದ್ದಾಮು, ಅಂಡ್ ಪ್ಲಾಂಟಿಂಗ್ ಟ್ರೀಸ್ ಚೇಸ್ತುಂಡಾಮು, ಇಂಡೋರ್ ಪ್ಲಾಂಟ್ಸ್ ಏದನ್ನ ಚೇಸ್ತುಂಡಾಮು. ಅಂಡ್ ಕೊತ್ತಗಾ ಒಕ ಚಾಲೆಂಜ್ ಪೆಟ್ಟಾನು ಬೇರ್ ಫುಟ್ ವಾಕಿಂಗ್ ಅನಿ, ಅಂಟೇ ಸಾಯಿಲ್ ಮೀದನ್ನ, ಗ್ರಾಸ್ ಮೀದನ್ನ, ರಾಳ್ಳ ಮೀದನ್ನ, ಸಿಮೆಂಟ್ ರೋಡ್ ಮೀದ, ತಾರ್ ರೋಡ್ ಮೀದ ಕಾಕುಂಡಾ, ಆಕ್ಚುಯಲ್ ಅರ್ತ್ ಮೀದ ಮನಂ ನಡಿಚೇ ಒಕ 10 ಡೇಸ್ ಚಾಲೆಂಜ್ ಪೆಟ್ಟಾನು, ಅದು ಮೀರು ಕೂಡ ಸ್ವೀಕರಿಸ್ತೇ ಬಾವುಂಟುಂದನಿ ನಾ ಉದ್ದೇಶ. ಸೋ ಈಗ ಸ್ವಾಗ್ ಒಂದು ಮೂಲ ಉದ್ದೇಶ ಅಂದ್ರೆ ದಿನನಿತ್ಯ ನಾವು ನೀರಿನ ಸಂರಕ್ಷಣೆ ಮಾಡ್ತಾ, ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ತಾ, ಆಮೇಲೆ ಸಸ್ಯಗಳನ್ನ ನಾಟ್ತಾ. ಈಗ ಹೊಸದಾಗಿ ಒಂದು ನಮಗೆ ಒಂದು ಚಾಲೆಂಜ್ ಇಟ್ಟಿದ್ದಾರೆ ಅಂದ್ರೆ ಏನಂದ್ರೆ ಅಂಗಾತ ಬರೇ ಗಾಲ್ಲೆ ರೋಡ್ ಮೇಲೆಲ್ಲ ಕಲ್ಲಿನ ಮೇಲೆ ಇರ್ಬೋದು, ಮಣ್ಣಿನ ಮೇಲೆ ಇರ್ಬೋದು, ಉಸುಗಿನ ಮೇಲೆ ಇರ್ಬೋದು, ಗ್ರೌಂಡ್ ಅಲ್ಲಿ ಅಂಗಾತವಾಗಿ ನಡೆಯೋದು 10 ಡೇಸ್, 10 ದಿನದ ಒಂದು ಚಾಲೆಂಜ್. ಇಲ್ಲಾ ಚೇಸ್ತೇ ನೀ ಹೆಲ್ತ್ ಚಾಲಾ 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 ಬೆಟರ್ ಐತುಂದಿ, ಮೀ ಮೀ ಸ್ಲೀಪ್ ಮೀ ನಿದ್ರ ಸರಿ ಚಕ್ಕಗಾ ಕುದುರ್ತುಂದಿ, ಮೀ ಮೆಂಟಲ್ ಡಿಸ್ಟರ್ಬೆನ್ಸಸ್ ಟೆನ್ಷನ್ಸ್ ಅನ್ನಿ ಕೂಡ ಕೊಂಚೆಂ ರಿಲೀಸ್ ಐತಾಯಿ. ಸೋ ಓವರ್ಆಲ್ ಗಾ ಅನ್ನಿ ಲೆವೆಲ್ಸ್ ಲಲೋ ಮೀಕು ಮೀ ಹೆಲ್ತ್ ಚಾಲಾ ಬಾಗುಂಟುಂದಿ ಮೈ ಡಿಯರ್ ಫ್ರೆಂಡ್ಸ್. ಬೇರ್ ಫುಟ್ ವಾಕಿಂಗ್ ಇದು ಜೀವಿತಾಂತಂ ಚೇಸ್ತೇ ಮಂಚಿದೆ, ಕಾನಿ 10 ಡೇಸ್ ಚಾಲೆಂಜ್ ಇಸ್ತುನಾನು, ಸೋ ದಟ್ ಯು ಗೆಟ್ ಯೂಸ್ ಟು ಇಟ್. ಸೋ 10 ದಿನದ ಒಂದು ನಮಗೆ ಚಾಲೆಂಜ್ ಕೊಟ್ಟಾರೆ ಅಂಗಾತ ನಡೆಯೋದು. ಸೊ ಇದು ಈ ತರ ನಾವು ನಡೆಯಕ್ ಶುರು ಮಾಡಿದ್ರೆ ನಮ್ಮ ಆರೋಗ್ಯದಲ್ಲಿ ಮಹತ್ತರವಾದ ಸುಧಾರಣೆ ಇರ್ತದೆ, ನಮ್ಮ ಮಾನಸಿಕ ಆತಂಕ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗ್ತದೆ, ಆಳವಾದ ಗಾಢವಾದ ನಿದ್ರೆನು ನಮಗೆ ಒದಗಿಸ್ತದೆ ಅಂತೇಳಿ ಅವರು ನಮಗೆ ಅಂದ್ರೆ ಮಾಡೋದ್ರಿಂದ ಇದರ ಪರಿಣಾಮನ ಅವರು ತೋರಿಸ್ತಾ ಇದ್ದಾರೆ. ಇದು 10 ದಿನದ ಅಂತ ಹೇಳ್ತಾ ಇದ್ದೀನಿ, ಆದ್ರೆ ಇಡೀ ಜೀವನ ಇದೇ ರೀತಿಯಾಗಿರ್ರಿ ಅನ್ನೋ ಒಂದು ಅವರ ಆಕಾಂಕ್ಷೆನ ಕೂಡ ಅವರು ತಿಳಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಸೋ ಬೇರ್ ಫುಟ್ ವಾಕಿಂಗ್ ಚೇಸಿನ ವಲ್ಲ ಮನಂ ನಿಜಂಗಾ ಭೂಮಾತ ತೋಟಿ ಕನೆಕ್ಟೆಡ್ ಫೀಲ್ ಐತಾಮು, ಆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ತೋಟಿ ಮನಂ ಕನೆಕ್ಟ್ ಐತಾಮು, ಡೈರೆಕ್ಟ್ ಗಾ ಕನೆಕ್ಟ್ ಐತಾಮು. ಸೋ ಇಲ್ಲಾಗ ಮನಂ ಎವ್ರಿ ಡೇ ಬೇರ್ ಫುಟ್ ವಾಕಿಂಗ್ ಅಂಟೇ ನೇನು ಎವ್ರಿ ಡೇ ಪೊದ್ದಿನ 15 ಮಿನಿಟ್ಸ್ ಅಥವಾ ಸಾಯಂತ್ರ 15 ಮಿನಿಟ್ಸ್ ಚೇಸ್ತುಂಟಾನು, ಅಂಟೇ ನೇನ್ ಚೇಸ್ತಾನ ಅಲ್ಲಾಗ, ಮೀ ಕೂಡ ಅಲ್ಲಾಗೆ ಚೇಯಲನ್ ಲೇದು, ಮೀ ಇಷ್ಟಂ, ಮೀಕ್ ಎಲ್ಲಾಗ ವಿಲೈತೇ ಅಲ್ಲಾಗ. ಸೋ ಈ ಅಂಗಾತದಿಂದ ನಡೆಯೋದು ದಿನ ಮಾಡ್ರಿ, ಅವಾಗ ಏನಾಗ್ತದೆ ಭೂಮಾತೆ ಜೊತೆ ನಮ್ಮ ಒಂದು ಆಳವಾದ ಸಂಬಂಧ ಬೇರೂರ್ತತೆ. ಓಕೆ, ಇದರಿಂದ ಎಷ್ಟೊಂದು ಆಳ ಅಂದ್ರೆ ಭೂಮಾತೆ ಜೊತೆನೆ ಮೇಜರ್ ಅಂದ್ರೆ ನಾವು ಯಾವಾಗ್ಲೂ ಸಂಯೋಜನೆಯಲ್ಲಿ ಇರ್ತೀವಿ. ಸೊ ಮೇಡಮ್ ದಿನಾಲೂ ಬೆಳಗ್ಗೆ 15 ನಿಮಿಷ, ಸಾಯಂಕಾಲ 15 ನಿಮಿಷ ಅವ್ರಿಗೆ ಟೈಮ್ ಸಿಕ್ಕಾಗ ಅವರು ಅವ್ರ ಸಮಯ ಸಿಕ್ಕಾಗ ಅವ್ರು ಮಾಡ್ತಿದ್ರ, ಹಂಗಂತ ನೀವು ಮಾಡ್ಬೇಕು ಅಂತಲ್ಲ, ನಿಮ್ಗೆ ಯಾವಾಗ ಯಾವ ಸಮಯ ಸಿಕ್ಕತ್ತೆ ಅದು ಅವಾಗ ನೀವು ಮಾಡ್ರಿ. ಅಂದ್ರೆ ಅಂಗಾತ ನಡೀರಿ ಬರೇ ಗಾಲಿಂದ, ಡಾಂಬರ್ ರೋಡ್ ಮೇಲೆಲ್ಲ, ಮಣ್ಣಿನ ಮೇಲೆ ಇಲ್ಲ ಕಂಡಿನ ಮೇಲೆ ಇಲ್ಲ ಅಂದ್ರೆ. ಸೊ ಎಸ್ ಮೈ ಡಿಯರ್ ಫ್ರೆಂಡ್ಸ್, ನಾನು ಅಂತೇ ಚೆಪ್ಪದಲ್ಚುಕುನ್ನಾನು ಇವಾಲ್ಟಿ ಕ್ಲಾಸ್ ಲೋ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಮೀರು ಸ್ವಾಗ್ ಇನ್ಸ್ಟಾಗ್ರಾಮ್ ಲೋ ಉಂದಿ, ದಾನ್ಕಿ ಸಂಬಂಧಿಸಿದ ನಾನು ಅದಿ ಲಿಂಕ್ ಇಸ್ತಾನು, ಮೀರು ದಯಚೇಸಿ ದಾಂಟ್ಲೋ ಏನೋ ಸಬ್ಸ್ಕ್ರೈಬ್ ಚೇಸ್ಕೋವಚ್ಚು. ಪ್ಲೀಸ್ ಫಾಲೋ ಸ್ವಾಗ್ ಆನ್ ಇನ್ಸ್ಟಾಗ್ರಾಮ್, ಅಂಡ್ ಪ್ಲೀಸ್ ಸೆಂಡ್ ದಿಸ್ ಲಿಂಕ್ ಟು ಎವ್ರಿ ಒನ್ ಸೊ ದಟ್ ದೇ ಕ್ಯಾನ್ ಆಲ್ಸೋ ಫಾಲೋ ಇನ್ಸ್ಟಾಗ್ರಾಮ್. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಗಿವ್ ಯುವರ್ ಎಕ್ಸ್ಪೀರಿಯನ್ಸಸ್ ಫಾರ್ PMC, ರೆಕಾರ್ಡ್ ಯುವರ್ ಎಕ್ಸ್ಪೀರಿಯನ್ಸಸ್ ಸೋ ದಟ್ ದ ಹೋಲ್ ವರ್ಲ್ಡ್ ವಿಲ್ ನೋ ಯುವರ್ ಎಕ್ಸ್ಪೀರಿಯನ್ಸಸ್.